प्रिय विद्यार्थिगळे नम्म संतोष लाड फाउंडेशन वतियिंद एल्ला स्पर्धार्थिगळिगे आन्लैन मूलक ओदगिसलागुत्तिरुव केएस क्लासगळु संपूर्णवागि उचितवागिरुवुदु निमगेल्ल तिळिद संगति आदरे नम्म उचित सेवेय ख्यातियन्न ईगागले केलवरु दुरुपयोग पडिसिकोळ्ळुत्तिद्दु नकलि यूट्यूब चानल हागू टेलिग्राम नल्लि नकलि चानल्गळन्नु सृष्टिसुव मूलक विद्यार्थिगळिगे नोट्सगळिगागि हणद बेडिके इडुत्तिरुवुदु कंडुबरुत्तिदे ಸ್ಪರ್ಧಾರ್ಥಿಗಳೇ ನಾವು ಒದಗಿಸುತ್ತಿರುವ ಎಲ್ಲಾ ಕ್ಲಾಸ್ ಹಾಗೂ ನೋಟ್ಸ್ ಗಳು ಸಂಪೂರ್ಣವಾಗಿ ಉಚಿತವಾಗಿದ್ದು ಯಾರು ಸಹ ಯಾರಿಗೂ ಹಣ ನೀಡಬಾರದು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮ್ಮ ಉಚಿತ ತರಗತಿಗಳನ್ನು ಸಂತೋಷ್ ಲಾಡ್ ಫೌಂಡೇಶನ್ನ ಅಧಿಕೃತ ಆಪ್ ಮೂಲಕವೇ ವೀಕ್ಷಿಸಿ ಲಾಭ ಪಡೆಯುವುದರೊಂದಿಗೆ ಇಂತಹ ವಂಚನೆಗಳಿಂದ ಸುರಕ್ಷಿತವಾಗಿರಿ ಎಂದು ನಿಮ್ಮವ ಆನಂದ್ ಕಲಾ ಸಂತೋಷ್ ಲಾಡ್ ಫೌಂಡೇಶನ್ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ चलो इतल रे सो गुड इवनिंग फ्रेंड्स मत्ते इवत्तु नावु सो निन्ने लास्ट क्लास दल्ली नावु सो सैटरडे दिन ऑलरेडी नावु नदी योजनेगळ बग्गे डिस्कशन माड्ता इद्देवे स्नेहितरे सो इवत्तु कूड नावु अदन्न कंटिन्यू माडबेकागुत्ते केलवोंदु विद्यार्थिगळु तम्म डौट् केळिर्तारे आ डौट्गळन्नु नावु इल्लि साल्व् माडबेकागुत्ते ओब्ब विद्यार्थि सो अवनु एनु केळिद अंद्रे बाक्रा नंगल् योजने सो ई योजने अडियल्लि हिमाचल प्रदेश बरुवुदिल्ल एनु सर् अंत केळ्तने याकंद्रे बाक्रा नंगल् अणेकट्टु हिमाचल प्रदेशदल्लि इरुवुदरिंद आ योजनेय उपयोग हिमाचल प्रदेशक्के इदेयो इल्ल सर् अंत केळिद्रु ಖಂಡಿತವಾಗಿ ಸ್ನೇಹಿತರೆ ಹಿಮಾಚಲ ಪ್ರದೇಶಕ್ಕೂ ಆ ಯೋಜನೆಯ ಏನಿದೆ ಅಂದ್ರೆ ಲಾಭ ಇದೆ ಅದನ್ನು ಕೂಡ ಅದನ್ನು ಬಳಕೆ ಮಾಡಿಕೊಳ್ಳತೆ ಬಟ್ ಹೆಚ್ಚು ಬಳಕೆ ಮಾಡಿಕೊಳ್ಳುವಂತ ರಾಜ್ಯಗಳು ಉಳಿದಂತವು ಪಂಜಾಬ್ ಹರಿಯಾಣ ರಾಜಸ್ಥಾನ ಇವರು ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡ್ಕೊತಾರೆ ಇದನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ ಹೌದಾ ಸೋ ನೋಡಿ ಸ್ಪರ್ಧಾರ್ಥಿಗಳೇ ಐ ಹೋಪ್ ದಟ್ ನೀವು ಬಹಳಷ್ಟು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಿ ಯಾಕಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಕಾಲ್ ಫಾರ್ಮ್ ಗಳು ಜಾಸ್ತಿ ಇದಾವೆ ಸೋ ಆ ಕಾಲ್ ಫಾರ್ಮ್ ಗಳು ಸಂಬಂಧ ಆದರೂ ಕೂಡ ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ ನೋಡೋಣ ಈ ಯೋಜನೆಗಳಿಂದ ನಿಮಗೆ ಒಂದು ಕ್ವೆಶ್ಚನ್ಸ್ ಫಿಕ್ಸ್ ಇರುತ್ತೆ ಒಂದು ಅಥವಾ ಎರಡು ಕ್ವೆಶ್ಚನ್ಸ್ ಈಗ ನೆಕ್ಸ್ಟ್ ಯೋಜನೆಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಯೋಜನೆಗಳ ಬಗ್ಗೆ ನಾವು ನೋಡಬೇಕಂದ್ರೆ ಹೋಗೋಣ ಕೋಸಿ ನದಿ ಯೋಜನೆ ಅಂತ ನೋಡಬೇಕಾಗುತ್ತೆ ಯಾವುದಿದೆ ಕೋಸಿ ಈಗ ನೋಡಿ ಸ್ನೇಹಿತರೆ ಈ ಕೋಸಿ ನದಿ ಯೋಜನೆ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಆ ಕೋಸಿ ನದಿಯ ಯೋಜನೆಯ ಅದರ ಲಾಭ ಏನಿದೆ ಏನು ಆ ಯೋಜನೆ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ ಸ್ವಲ್ಪ ಕೋಸಿ ನದಿ ಯೋಜನೆ ಹೌದಾ ಈ ಕೋಸಿ ನದಿ ಯೋಜನೆ ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ಏನು ವಿಶೇಷತೆ ಇದೆ ಕೋಸಿ ನದಿ ಯೋಜನೆ ಕೋಸಿ ಅಂತ ಬರ್ಕೊಳ್ಳಿ ಕೋಸಿ ನದಿ ಯೋಜನೆ ಹೌದಾ ಕೋಸಿ ನದಿ ಯೋಜನೆ ಅಂತ ಕರೀತೇವೆ ಸ್ನೇಹಿತರೆ ಈಗ ಈ ಕೋಸಿ ನದಿ ಯೋಜನೆ ಇದನ್ನು ನಾವು ನೋಡಿದಾಗ ಕೋಸಿ ನದಿ ಯೋಜನೆ ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಯಾಕಂದ್ರೆ ಸ್ನೇಹಿತರೆ ಈ ಕೋಸಿ ನದಿ ಎಲ್ಲಿಂದ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಈ ಯೋಜನೆ ನೋಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಭಾಗದಲ್ಲಿ ಭಾರತ ದೇಶ ಇದೆ ಯಾವ ದೇಶ ಇದೆ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಇಂಡಿಯಾ ಭಾರತ ದೇಶ ಇದೆ ಇಲ್ಲಿ ನಮಗೆ ಭಾರತ ದೇಶ ಇರುವುದರಿಂದ ಈ ಭಾಗದಲ್ಲಿ ಸೊ ಈ ಕಡೆಗೆ ನಮಗೆ ಅರುಣಾಚಲ ಪ್ರದೇಶ ಅಥವಾ ಈಶಾನ್ಯ ರಾಜ್ಯಗಳು ಬರ್ತವೆ ಈ ಕೋಸಿ ನದಿಯು ನಮಗೆ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಟಿಬೆಟ್ ಟಿಬೆಟ್ ಟಿಬೆಟದ ಹೌದಾ ಟಿಬೆಟ್ ಕಡೆಯಿಂದ ಒಂದು ಘಾಗರ್ ನದಿ ಬರುತ್ತೆ ಸ್ನೇಹಿತರೆ ಯಾವ ನದಿ ಬರುತ್ತೆ ಘಾಗರ್ ಟಿಬೆಟ್ ಕಡೆಯಿಂದ ನಮಗೆ ಘಾಗರ್ ನದಿ ಬರುತ್ತೆ ಈ ರೀತಿ ಬಂದು ಇಲ್ಲಿದಿಂದ ಬರುವಂತ ಈ ಗಂಗಾ ನದಿಗೆ ಒಂದು ಕೂಡಿರುತ್ತೆ ಯಾವ ನದಿಗೆ ಗಂಗಾ ಇದು ನಮಗೆ ಗಂಗಾ ಇದೆ ಸ್ನೇಹಿತರೆ ಈ ಗಂಗಾ ನದಿಗೆ ಬಂದು ಯಾವ ನದಿ ಬಂದು ಕೂಡಿರುತ್ತೆ ಅಂದ್ರೆ ಈ ಘಾಗರ್ ನದಿ ಬಂದು ಕೂಡಿರುತ್ತೆ ಘಾಗರ್ ಇದನ್ನ ನಾವು ಘಾಗರ್ ಅಂತ ಕರೀತೇವೆ ಹೌದಾ ಘಾಗರ್ ನದಿ ಬಂದು ಕೂಡಿರುತ್ತೆ ನೆಕ್ಸ್ಟ್ ಈ ಘಾಗರ್ ನದಿಯನೇ ಈ ಘಾಗರ್ ನದಿ ಏನಿದೆಲ್ಲ ಈ ಘಾಗರ್ ನದಿಯ ಉಪನದಿ ಆಗಿರುತ್ತೆ ಸ್ನೇಹಿತರೆ ಯಾವುದಂದ್ರ ಅದನ್ನು ಟಿಬೆಟ್ ಕಡೆಯಿಂದ ಬಂದಿರುತ್ತೆ ಘಾಗರ್ ನದಿಯ ಉಪನದಿ ಆಗಿರುತ್ತೆ ಯಾವುದಾಗಿರುತ್ತೆ ಅಂದ್ರೆ ನಮಗೆ ಈ ಸೋ ಕೋಸಿ ನದಿ ಯಾವ ನದಿ ಕೋಸಿ
कोशी नदी नेनपिटी स्ने घागर नदिया उपनदी यदा कोसी कोसी नदी कूड़ा यली नूट बरते यली नूट बरबू टिबेट कड़ी बरते स्ने टिबेट कड़ी नेपाल हरिद कड़े नेपाल नेनपिटी टिबेट कड़ी टिबेट दिंदा नोड़ टिबेट दिंदा नेपाल नेपाल दिंदा बिहार हौदा कोसी नदी टिबेट कड़ी टिबेट टिबेट कड़ी हुटी बंद नेक्स्ट नेपाल नेपाल मतु बिहार बिहार मुखांतर हरिदु बंदु सो घागर नदी के सेरते स्नेहितरे याव नदी के सेरते घागर नंतर घागर नदी होगी याव नदी के कूड़ते गंगा नदी के कूड़ते सो ई रीति इरुवुदरिंद स्नेहितरे नावु ईग कोसी नदी ಈ ನದಿಯ ಮೇಲೆ ಈ ಯೋಜನೆ ಮಾಡಿದೆವು ನಾವು ಇದು ಒಂದು ಸಂಯುಕ್ತ ಯೋಜನೆ ಆಗಿದೆ ಈ ಯೋಜನೆ ಏನಾಗಿದೆ ಅಂದ್ರೆ ಕೋಶಿ ಯೋಜನೆಯು ಒಂದು ಸಂಯುಕ್ತ ಯೋಜನೆ ಅಂತ ಕರೀತೇವೆ ಸ್ನೇಹಿತರೆ ಈ ಸಂಯುಕ್ತ ಯೋಜನೆ ಯಾರ ನಡವರಕಾಗಿದೆ ಇನ್ ಬಿಟ್ವೀನ್ ಆಫ್ ದಿ ಹೂಮ್ ಸಂಯುಕ್ತ ಯೋಜನೆ ಇದು ನೇಪಾಳ ನೋಡಿ ಸ್ನೇಹಿತರೆ ನೇಪಾಳ ಮತ್ತು ಭಾರತ ದೇಶ ಹೌದಾ ನೇಪಾಳ ಮತ್ತು ಭಾರತ ದೇಶದ ನಡುವೆ ಇದು ಸಂಯುಕ್ತ ಯೋಜನೆ याके कोसी योजने कोसी डैम कट्तारे कोसी डैम याके डैम कट्तारे अंदर स्नेहितरे कोसी अन्नुवंत अणेकट्टु नदिगे योजने नदियु बिहार दली बिहार बिहार अन्नुवंत एनु राज्य इदेल्ल ई भागदल्लि बिहार अन्नुवंत राज्यदल्लि बिहार एनिदेल्ल ई भागदल्लि बिहार दली ಈ ನದಿ ಏನು ಮಾಡುತ್ತೆ ಅಂದ್ರೆ ಸ್ನೇಹಿತರೆ ಪ್ರವಾಹವನ್ನು ಉಂಟುಮಾಡುತ್ತೆ ಏನು ಉಂಟುಮಾಡುತ್ತೆ ಪ್ರವಾಹವನ್ನು ಉಂಟುಮಾಡುತ್ತೆ ಬಿಹಾರದಲ್ಲಿ ಹಾಗೂ ನೇಪಾಳ ಕಡೆನು ಪ್ರವಾಹ ಉಂಟುಮಾಡುತ್ತೆ ಹಾಗಾಗಿ ಈ ನದಿಗೆ ಏನು ಮಾಡಿದ್ದಾರೆ ಅಂದ್ರೆ ಒಂದು ಯೋಜನೆ ಮಾಡಿರ್ತಾರೆ ಕೋಸಿ ಯೋಜನೆ ಯಾವ ಯೋಜನೆ ಕೋಸಿ ಯೋಜನೆ ಈ ಯೋಜನೆಯ ಉದ್ದೇಶ ಇಷ್ಟೇ ಸ್ನೇಹಿತರೆ ಇದರ ಉದ್ದೇಶ ಏನಾಗಿದೆ ಅಂದ್ರೆ ಪ್ರವಾಹವನ್ನು ಏನು ಮಾಡೋದು ನಿಯಂತ್ರಣ ಮಾಡೋದು ಇದರ ಉದ್ದೇಶ ಪ್ರವಾಹ ನಿಯಂತ್ರಣ ಮಾಡುವುದಾಗಿರುತ್ತೆ ಹಾಗಾಗಿ ಇದರ ಉದ್ದೇಶ ನಿಮಗೆ ಕೇಳಿದಾಗ ಉದ್ದೇಶ ಕೇಳಿದಾಗ ಏನಂತ ಆನ್ಸರ್ ಮಾಡಬೇಕಾಗುತ್ತೆ ಅಂದ್ರೆ ಇದು ಪ್ರವಾಹ ನಿಯಂತ್ರಣ ಮಾಡುವುದು ಪ್ರವಾಹ ನಿಯಂತ್ರಣ ಎದರ ನಿಯಂತ್ರಣ ಸ್ನೇಹಿತರೆ ಪ್ರವಾಹದ ನಿಯಂತ್ರಣ ಹೌದಾ ಇದು ಪ್ರವಾಹದ ನಿಯಂತ್ರಣ ಇದರ ಮೇನ್ ಉದ್ದೇಶವಾಗಿದೆ ಹಾಗಾಗಿ ಇದನ್ನು ನಾವು ನೆನಪಿಟ್ಕೋಬೇಕಾಗಿದೆ ಯಾವ ಯೋಜನೆ ಇದು ಕೋಸಿ ಯೋಜನೆ ಹೌದಾ ಸೋ ಈ ಯೋಜನೆ ನೀವು ನೆನಪಿಟ್ಕೊಳ್ಳಿ ಇದರ ಉದ್ದೇಶನೇ ಪ್ರವಾಹ ನಿಯಂತ್ರಣ ಆಗಿರುತ್ತೆ ಇದು ಬಿಹಾರದ ಕಣ್ಣೀರು ಸ್ನೇಹಿತರೆ ಯಾರ ಕಣ್ಣೀರು ಇದು ಬಿಹಾರದ ಕಣ್ಣೀರು ಆಗಿರುತ್ತೆ ಯಾರ ಕಣ್ಣೀರು ಆಗಿರುತ್ತೆ ಬಿಹಾರದ ಕಣ್ಣೀರು ಆಗಿರುತ್ತೆ ಹಾಗಾಗಿ ಇದನ್ನ ನೀವು ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಓಕೆ ಸೋ ಈ ಯೋಜನೆ ಭಾಷಾತೆ ಎಕ್ಸಾಮ್ ದಲ್ಲಿ ಕ್ವೆಶ್ಚನ್ಸ್ ಕೇಳ್ತಾರೆ ಬಿಹಾರದ ಕಣ್ಣೀರು ಯಾವುದು ಅಂತ ಕೇಳಿದಾಗ ಕೋಸಿ ಹೌದಾ ಇಷ್ಟು ನೀವು ನೆನಪಿಟ್ಕೊಳ್ಳಿ ಓಕೆ ಸೋ ಇದು ಆದ ಮೇಲೆ ನೆಕ್ಸ್ಟ್ ನಾವು ಹೋಗಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ಬೇರೆ ಯೋಜನೆ ನೋಡಿದಾಗ ಒಂದ ಸ್ವಲ್ಪ ಮುಂದೆ ಹೋಗಿ ನೋಡಬೇಕಾಗುತ್ತೆ ಚಂಬಲ್ ಯೋಜನೆ ಯಾವ ಯೋಜನೆ ಚಂಬಲ್ ಈಗ ಈ ಚಂಬಲ್ ಯೋಜನೆ ನಾವು ನೋಡಬೇಕಂದ್ರಂದ್ರ ಸೋ ಈ ಯೋಜನೆಯ ಉದ್ದೇಶ ಏನಿದೆ ಎಲ್ಲಿ ಇದೆ ಯಾವ ರೀತಿ ಇದೆ ಅದನ್ನ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ ಈ ಚಂಬಲ್ ಯೋಜನೆ ಏನಿದೆಲ್ಲ ಈ ಚಂಬಲ್ ಯೋಜನೆ ಇದು ಚಂಬಲ್ ನದಿಯ ಮೇಲೆ ನಾವು ಮಾಡ್ತೇವೆ ಹಾಗಾದ್ರೆ ಚಂಬಲ್ ನದಿ ನಮಗೆ ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಯಮುನಾ ನದಿ ಅಂತ ಹೇಳ್ತೇವೆ ಸ್ನೇಹಿತರೆ ಯಾವುದು ಯಮುನಾ ನದಿ ಸೋ ಈಗ ಇದು ವಿಂಧ್ಯ ಪರ್ವತಗಳ ಒಂದು ಪಶ್ಚಿಮ ಭಾಗದಲ್ಲಿ ವಿಂಧ್ಯ ಪರ್ವತಗಳದಲ್ಲಿನೇ ನಮಗೆ ಇದು ಹುಟ್ಟಿ ಹೋಗುತ್ತೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಮುಖಾಂತರ ಹರಿದು ಹೋಗುತ್ತೆ ಸ್ನೇಹಿತರೆ ಇದು ಸೋ ಈಗ ಈ ಯೋಜನೆ ಏನಿದೆಲ್ಲ ಇದರ ಬಗ್ಗೆ ನಾವು ನೋಡಿದಾಗ ಈ ಯೋಜನೆ ಚಂಬಲ್ ಯೋಜನೆ ನಾವು ಇದನ್ನ ಎಲ್ಲಿ ಮಾಡ್ತೇವೆ सो ಯಾವ ಭಾಗದಲ್ಲಿ ಮಾಡುತ್ತೇವೆ ಯಾವ ರೀತಿ ಈ ಯೋಜನೆಯನ್ನು ನಾವು ಮಾಡುತ್ತೇವೆ ಅದನ್ನ ನಾವು ಕರಿಬೇಕು ನೋಡಬೇಕಾಗುತ್ತೆ सो ಈ ಚಂಬಲ್ ಯೋಜನೆ ನಾವು ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ ಹಾಗಾದ್ರೆ ಈ ಚಂಬಲ್ ಯೋಜನೆ ಇದನ್ನ ನಾವು ನೋಡಬೇಕಂದ್ರ ಒಂದ ಸ್ವಲ್ಪ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಮತ್ತೆ ಇದನ್ನ ಪಿಪಿಟಿ ಮುಖಾಂತರ ನಾವು ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ ಯಾವ ಯೋಜನೆ ಚಂಬಲ್ ನೋಡಿ ಇಲ್ಲಿ ಚಂಬಲ್ ಚಂಬಲ್ ಯೋಜನೆ ಯಾವ ಯೋಜನೆ ಚಂಬಲ್ ಯೋಜನೆ ಅಂತ ಕರೀತೇವೆ ಸ್ನೇಹಿತರೆ
ಈಗ ಈ ಚಂಬಲ್ ಯೋಜನೆ ಏನಿದೆಲ್ಲ ಇದು ನಮಗೆ ಈ ಯೋಜನೆಯಿಂದ ಏನು ಲಾಭ ಇದೆ ಏನು ನಷ್ಟ ಇದೆ ಯಾಕಂದ್ರೆ ಲಾಭದಗೋಸ್ಕರ ಮಾತ್ರ ಈ ಯೋಜನೆಗಳು ಮಾಡೋದು ಸ್ನೇಹಿತರೆ ಈಗ ನಾವು ಇಲ್ಲಿ ಬಂದಾಗ ಚಂಬಲ್ ನದಿಯು ಯಮುನಾ ನದಿಯ ಉಪನದಿ ಯಮುನಾ ಯಮುನಾ ಯಾ ನದಿಯ ಉಪನದಿ ಚಂಬಲ್ ನದಿಯು ನಮಗೆ ಯಾವ ನದಿಯ ಉಪನದಿ ಆಗಿರುತ್ತೆ ಅಂದ್ರೆ ಯಮುನಾ ನದಿಯ ಉಪನದಿ ಸ್ನೇಹಿತರೆ ಯಮುನಾ ಹೌದಾ ಈಗ ಈ ಚಂಬಲ್ ನದಿ ನಾವು ನೋಡ್ಕೋಬೇಕಾಗುತ್ತೆ ನಂತರ ಆ ಯೋಜನೆಯನ್ನು ನಾವು ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಚಂಬಲ್ ಯೋಜನೆಯ ಹೆಡ್ಡಿಂಗ್ ಹಾಕೊಳ್ಳಿ ಎಲ್ಲರೂ ಕೂಡ ಚೆನ್ನಾಗಿ ಹೆಡ್ಡಿಂಗ್ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಈಗ ನೋಡಿ ಇಲ್ಲಿ ಈ ಭಾಗದಲ್ಲಿ ಸೋ ಭಾರತ ದೇಶ ಇದೆ ಯಾವ ದೇಶ ಇಂಡಿಯಾ ಹೌದಾ ಸೋ ಈ ರೀತಿ ಇರುವುದರಿಂದ ನಾವು ಈ ಯೋಜನೆ ಯಾವ ರೀತಿ ಇದೆ ನಾವು ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ ಈಗ ನೋಡಿ ಇಲ್ಲಿ ಇಲ್ಲಿ ನಮಗೆ ಗಂಗಾ ನದಿ ಇದೆ ತಿಳ್ಕೊಳ್ಳಿ ಈ ರೀತಿ ಗಂಗಾ ನದಿ ಬತ್ತು ಹೌದಾ ಗಂಗಾ ರೀತಿ ಯಾವ ರೀತಿ ಹರಿಯುತ್ತೆ ಯಾವ ರೀತಿ ಹೋಗುತ್ತೆ ನಾನು ಆಲ್ರೆಡಿ ನಿಮಗೆ ಹೇಳಿದಿನಿ ನೆಕ್ಸ್ಟ್ ಈ ಗಂಗಾ ನದಿಯ ಉಪನದಿ ಇದೆ ಸ್ನೇಹಿತರೆ ಯಾವುದು ಯಮುನಾ ಈ ಯಮುನಾ ನದಿಯು ಉತ್ತರಾಖಂಡದ ನೋಡಿ ಇಲ್ಲಿ ಯಾವ ನದಿ ಇದೆ ಯಮುನಾ ಹೌದಾ ಯಮುನಾ ಅಂತ ಕರೀತೇವೆ ಯಮುನಾ ಸೋ ಈ ಯಮುನಾ ನದಿಯು ಉತ್ತರಾಖಂಡದ ಹತ್ತಿರ ಸ್ನೇಹಿತರೆ ಎಲ್ಲಿ ಉತ್ತರಾಖಂಡದ ಹತ್ತಿರ ಯುಕೆ ಯುಕೆ ಅಂದ್ರೆ ಉತ್ತರಾಖಂಡ ಹೌದಾ ಉತ್ತರಾಖಂಡದ ಸೋ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟಿ ಯಾವ ಸ್ಥಳದಲ್ಲಿ ಯಮ ಸೋ ಯಮುನೋತ್ರಿ ಯಮುನೋತ್ರಿ ಅಂತ ಕರೀತೇವೆ ಸ್ನೇಹಿತರೆ ಏನಂತ ಕರೀತೇವೆ ಯಮುನೋತ್ರಿ ಉತ್ತರಾಖಂಡದ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟಿ ನಂತರ ಈ ನದಿಯು ದೆಹಲಿ ಆಗ್ರಾ ಆಗ್ರಾ ನಂತರ ಮಥುರಾ ಯಾವುದು ಮಥುರಾ ಏನಿದೆ ಮಥುರಾ ಹೌದಾ ಮಥುರಾ ಮುಖಾಂತರ ಹರಿದು ಅಲಹಾಬಾದದ ಹತ್ತಿರ ಬಂದು ಎದರ ಹತ್ತಿರ ಬಂದು ಅಲಹಾಬಾದದ ಹತ್ತಿರ ಬಂದು ಎದರ ಹತ್ತಿರ ಬಂದು ಅಲಹಾಬಾದದ ಹತ್ತಿರ ಬಂದು ಗಂಗಾ ನದಿಯನ್ನು ಸೇರುತ್ತದೆ ಯಾವುದು ಯಮುನಾ ನದಿ ಸೋ ಈ ರೀತಿ ಈ ನದಿ ಇದ್ದಾಗ ಸ್ನೇಹಿತರೆ ಈ ನದಿಯ ಯಾವ ನದಿ ಅಂದ್ರೆ ನಮಗೆ ಸೋ ಈ ಯಮುನಾ ನದಿಯ ಉಪನದಿಯಾದಂತ ಯಾವುದು ಚಂಬಲ್ 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 ನದಿ ಇದರ ಉಪನದಿ ಇದೆ ಅದು ಚಂಬಲ್ ನದಿ ಅದರ ಮೇಲೆ ಈ ಚಂಬಲ್ ಯೋಜನೆ ಮಾಡ್ತಾ ಇದ್ದಾವೆ ಈ ಚಂಬಲ್ ನದಿಯು ಇಲ್ಲಿ ನಾವು ಈ ಕಡೆಗೆ ಮಧ್ಯಪ್ರದೇಶ ಇದೆ ಸ್ನೇಹಿತರೆ ಮಧ್ಯಪ್ರದೇಶ ಈ ಮಧ್ಯಪ್ರದೇಶದ ಕಡೆಗೆ ನಮಗೆ ವಿಂಧ್ಯ ಯಾವ ಶ್ರೇಣಿಗಳು ಇದಾವೆ ಇವು ವಿಂಧ್ಯ ಶ್ರೇಣಿ ಇದಾವೆ ವಿಂಧ್ಯ ಹೌದಾ ವಿಂಧ್ಯ ಶ್ರೇಣಿ ಅಂತ ಕರೀತೇವೆ ವಿಂಧ್ಯ ಶ್ರೇಣಿಯ ವಿದ್ಯಾ ಶ್ರೇಣಿ ಅಲ್ಲ ಹೌದಾ ಯಾವ ಶ್ರೇಣಿ ವಿಂಧ್ಯ ಶ್ರೇಣಿ ಈ ವಿಂಧ್ಯ ಶ್ರೇಣಿಯ ಹತ್ತಿರ ಇದು ಹುಟ್ಟಿ ಏನು ಹುಟ್ಟಿ ಯಾವ ನದಿ ಹುಟ್ಟಿ ಅಬ್ಸರ್ವೇಷನ್ ಮಾಡಿಲಿ ಈ ಭಾಗದಲ್ಲಿ ಯಾವ ನದಿ ಇದು ಚಂಬಲ್ ನದಿ ಸ್ನೇಹಿತರೆ ವಿಂಧ್ಯ ಶ್ರೇಣಿಯ ಹತ್ತಿರ ಹುಟ್ಟಿ ನಂತರ ಈ ನದಿಯು ರಾಜಸ್ಥಾನ ರಾಜಸ್ಥಾನ ಗಡಿ ಮುಖಾಂತರ ಹರಿದು ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟಿ ರಾಜಸ್ಥಾನದ ಗಡಿಯ ಮುಖಾಂತರ ಹರಿದು ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯನ್ನು ಕೂಡುತ್ತದೆ ಯಾವ ನದಿಯನ್ನು ಕೂಡುತ್ತದೆ ಯಮುನಾ ನದಿಯನ್ನು ಕೂಡುತ್ತದೆ ಹೌದಾ ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟಿ ರಾಜಸ್ಥಾನದ ಗಡಿಯ ಮುಖಾಂತರ ಹರಿದು ಉತ್ತರ ಪ್ರದೇಶ ಅಥವಾ ಯು ಪಿ ಹತ್ತಿರ ಯಮುನಾ ನದಿಯನ್ನು ಕೂಡುತ್ತದೆ ಯಾವುದು ಚಂಬಲ್ ನದಿ ಹಾಗಾದರೆ ಈ ಚಂಬಲ್ ನದಿಯ ಮೇಲೆ ಈ ಯೋಜನೆ ನಾವು ಮಾಡಿದ್ದೇವೆ ಯಾವ ನದಿಯ ಮೇಲೆ ಚಂಬಲ್ ನದಿಯ ಮೇಲೇ ಈ ಚಂಬಲ್ ಯೋಜನೆ ಇದೆ ಸ್ನೇಹಿತರೆ ಈ ಚಂಬಲ್ ಯೋಜನೆ ನೀವು ಒನ್ಸ್ ಆಫ್ ಇಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಚಂಬಲ್ ನದಿಯ ಮೇಲೆ ಇರುವಂಥ ಇದು ಯೋಜನೆ ಯಮುನಾ ನದಿಯ ಉಪನದಿಯ ತರ ಕರೆದೇವೆ ನಾವು ಸೊ ವಿಂಧ್ಯ ಪರ್ವತಗಳಲ್ಲಿ ಹುಟ್ಟಿ ಇದು ಹೋಗುತ್ತೆ ಹಾಗಾದರೆ ಈ ಯೋಜನೆ ನಾವು ಎಲ್ಲಿ ಮಾಡಿದೆವು ಅಂತಂದ್ರೆ ರಾಜಸ್ಥಾನದ ಇಟವಾದ ಹತ್ತಿರ ಅಂದ್ರೆ ರಾಜಸ್ಥಾನ ಅಲ್ಲಿ ಏನಿದೆಯಲ್ಲ ಈ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಇಟವಾದ ಹತ್ತಿರ ಯಮುನಾಕ್ಕೆ ಸೇರುತ್ತದೆ ಅಂತ ಹೇಳ್ತೇವೆ ಬಟ್ ಅದು ಗಡಿ ಇದೆ ಎದರದ್ದು ರಾಜಸ್ಥಾನ ಮತ್ತು ಯು ಪಿದು ಆಲ್ಮೋಸ್ಟ್ ಇದು ಯು ಪಿ ಒಳಗೆ ಹೋಗಿ ಸೇರುತ್ತೆ ಆ ಗಡಿಯ ಭಾಗದಲ್ಲಿ ಓಕೆ ನೆಕ್ಸ್ಟು ಇಲ್ಲಿ ನಮಗೆ ಈ ಯಮುನಾ ನದಿಗೆ ನಾವು
ಈ ಯಮುನಾ ನದಿ ಏನಿದೆ ಅಲ್ಲ ಇದರ ಉಪ ನದಿಗೆನೇ ನಾವು ಏನಂದ್ರೆ ಈ ಚಂಬಲ್ ಯೋಜನೆ ಮಾಡಿದೆವು ಸ್ನೇಹಿತರೆ ಈ ಚಂಬಲ್ ಯೋಜನೆ ಏನಿದೆ ಅಲ್ಲ ಇದರ ಈ ಯೋಜನೆಯನ್ನು ನಾವು ಎಲ್ಲಿ ಮಾಡಿರ್ತೇವೆ ಅಂದ್ರೆ ಸೋ ಈ ಮಧ್ಯಪ್ರದೇಶದ ಹತ್ತಿರ ಎಲ್ಲಿ ಮಧ್ಯಪ್ರದೇಶ ಮಧ್ಯಪ್ರದೇಶ ಸೋ ಮಧ್ಯಪ್ರದೇಶದ ಹತ್ತಿರ ಈ ಯೋಜನೆ ಮಾಡಿರ್ತೇವೆ ಸ್ನೇಹಿತರೆ ಯಾವುದು ಚಂಬಲ್ ಯೋಜನೆ ಹಾಗಾದ್ರೆ ಇದು ಯಾರ್ಯಾರಿಗೆ ಇದರ ಅನುಕೂಲ ಆಗಿದೆ ಮಧ್ಯಪ್ರದೇಶ ಅವರಿಗೆ ಬಹಳಷ್ಟು ಅನುಕೂಲ ಇದೆ ಮಧ್ಯಪ್ರದೇಶ ಮಧ್ಯಪ್ರದೇಶದ ಚಂಬಲ್ ಕಣಿವೆದ ಭಾಗದಲ್ಲಿ ಈ ಮಧ್ಯಪ್ರದೇಶ ಏನಿದೆಲ್ಲ ಇಲ್ಲಿ ನಮಗೆ ಒಂದು ಕಣಿವೆ ಬರುತ್ತೆ ಸ್ನೇಹಿತರೆ ಚಂಬಲ್ ಕಣಿವೆ ಎಲ್ಲಿ ಈ ಮಧ್ಯಪ್ರದೇಶದ ಭಾಗದಲ್ಲಿ ನಮಗೆ ಇಲ್ಲಿ ಒಂದು ಚಂಬಲ್ ಕಣಿವೆ ಇದೆ ಯಾವ ಕಣಿವೆ ಚಂಬಲ್ ಕಣಿವೆ ಈ ಮಧ್ಯಪ್ರದೇಶದ ಚಂಬಲ್ ಕಣಿವೆ ಏನಿದೆಲ್ಲ ಆ ಕಣಿವೆ ಹತ್ತಿರ ಜನರು ಬಹಳಷ್ಟು ಬಡವರಿದ್ದಾರೆ ಅಲ್ಲಿ ಬ್ಯಾಡ್ ಲ್ಯಾಂಡ್ ಇದೆ ಬರಡಾದಂತ ಭೂಮಿ ಇದೆ ಮಧ್ಯಪ್ರದೇಶದ ಚಂಬಲ್ ಕಣಿವೆ ಹತ್ತಿರ ಆ ಬ್ಯಾಡ್ ಲ್ಯಾಂಡ್ ಇರುವುದರಿಂದ ಅಲ್ಲಿ ಏನು ಬೆಳೆಯಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮಳೆಯ ಪ್ರಮಾಣನು ಬಹಳಷ್ಟು ಕಡಿಮೆ ಇದೆ ಸ್ನೇಹಿತರೆ ಅದಕ್ಕೆ ಈ ಯೋಜನೆಯಿಂದ ಚಂಬಲ್ ಯೋಜನೆಯಿಂದ ಏನು ಮಾಡಿರ್ತಾರೆ ಅಂದ್ರೆ ಅಲ್ಲಿ ನೀರಾವರಿಯನ್ನು ಆ ಭಾಗದ ಜನರಿಗೆ ಮಧ್ಯಪ್ರದೇಶದ ಆ ಚಂಬಲ್ ಭಾಗದಲ್ಲಿ ಇರುವಂತ ಜನರಿಗೆ ನೀರಾವರಿಯನ್ನು ಒದಗಿಸುತ್ತಾರೆ ಸ್ನೇಹಿತರೆ ಏನು ಮಾಡಲಿಕ್ಕೆ ಅಂದ್ರೆ ವ್ಯವಸಾಯವನ್ನು ಮಾಡಲಿಕ್ಕೆ ಹಾಗಾಗಿ ಈ ಚಂಬಲ್ ಯೋಜನೆಯಿಂದ ನಮಗೆ ಏನು ಲಾಭ ಇದೆ ಅಂದ್ರೆ ವ್ಯವಸಾಯಕ್ಕೆ ನಾವು ಇದರ ಉದ್ದೇಶ ನಾವು ನೋಡಿದಾಗ ಚಂಬಲ್ ಯೋಜನೆಯ ಉದ್ದೇಶ ನಾವು ನೋಡಿದಾಗ ಸ್ನೇಹಿತರೆ ಇದು ಇದನ್ನ ನಾವು ವ್ಯವಸಾಯಕ್ಕೆ ಹೌದಾ ವ್ಯವಸಾಯಕ್ಕೆ ಅಂದ್ರೆ ಕೃಷಿಗೆ ನಾವು ಇದರ ನೀರನ್ನು ಬಳಕೆ ಮಾಡ್ಕೊತೇವೆ ಇದರ ಮೇನ್ ಉದ್ದೇಶವಾಗಿದೆ ನೆಕ್ಸ್ಟ್ ಈ ನದಿ ಏನಿದೆ ಅಲ್ಲ ಸ್ನೇಹಿತರೆ ಇದನ್ನ ನಾವು ನೋಡಿದಾಗ ಸೋ ಇದರ ಒಂದು ಹಿನ್ನೀರಿಗೆ ನಾವು ಗಾಂಧಿ ಸಾಗರ ಅಂತ ಕರೀತೇವೆ ಹೌದಾ ಸೋ ಇದರ ನಿರ್ಮಿತ ಜಲಯಾನ ಪ್ರದೇಶಕ್ಕೆ ಯಾವ ಸಾಗರ ಅಂತ ಕರೀತೇವೆ ನಾವು ಇದರ ಏನಿ ಚಂಬಲ್ ನದಿ ಏನಿದೆ ಅಲ್ಲ ಈ ಚಂಬಲ್ ನದಿಯ ಹಿನ್ನೀರಿಗೆ ಅಂದ್ರೆ ಚಂಬಲ್ ಅಣೆಕಟ್ಟು ಕಟ್ಟಿರ್ತೇವೆ ಅದರ ಹಿನ್ನೀರಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಗಾಂಧಿ ಸಾಗರ ಅಂತ ಕರಿತೇವೆ ಯಾವ ಸಾಗರ ಗಾಂಧಿ ಸಾಗರ ಅಂತ ಕರಿತೇವೆ ಇದನ್ನು ನೀವು ನೆನಪಿಟ್ಕೊಳ್ಳಿ ಯಾವ ಸಾಗರ ಗಾಂಧಿ ಸಾಗರ ಅಂತ ಕರಿತೇವೆ ನೆಕ್ಸ್ಟು ಅಲ್ಲಿದಿಂದ ನಾವು ಈ ಚಂಬಲ್ ನದಿಯ ಮೇಲೆ ನಮಗೆ ರಾಣಾ ಪ್ರತಾಪ್ ಅಣೆಕಟ್ಟು ಕಂಡುಬರುತ್ತೆ ಸ್ನೇಹಿತರೆ ಯಾವುದು ರಾಜಸ್ಥಾನದ ಹತ್ತಿರ ನಮಗೆ ರಾಜಸ್ಥಾನದ ಹತ್ತಿರ ಈ ನದಿಯ ಮೇಲೆ ನಮಗೆ ಯಾವ ಅಣೆಕಟ್ಟು ಕಂಡುಬರುತ್ತೆ ಇನ್ನೊಂದು ರಾಣಾ ಪ್ರತಾಪ್ ಯಾವುದು ರಾಣಾ ಪ್ರತಾಪ್ ಈ ರಾಣಾ ಪ್ರತಾಪ್ ಅನ್ನುವಂಥ ಅಣೆಕಟ್ಟು ರಾಣಾ ಪ್ರತಾಪ್ ಡ್ಯಾಮ್ ಈ ನದಿಯ ಮೇಲೆ ಇದೆ ಹೌದಾ ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಯು ಇದರ ಬಗ್ಗೆ ನಾನು ಈ ಯೋಜನೆ ನೋಡಿದ್ದೇವೆ ಸ್ನೇಹಿತರೆ ಯಾವುದು ಚಂಬಲ್ ಯೋಜನೆ ಯಾವ ಯೋಜನೆ ಚಂಬಲ್ ಯೋಜನೆ ಈ ಚಂಬಲ್ ಯೋಜನೆ ನಾವು ನೋಡಿದಾಗ ಚಂಬಲ್ ಯೋಜನೆಯು ಗಂಗಾ ನದಿಯ ಉಪನದಿಯಾದಂಥ ಯಮುನಾ ನದಿ ಈ ಯಮುನಾ ನದಿಯ ಉಪನದಿಯಾದಂಥ ಚಂಬಲ್ ನದಿಯ ಮೇಲೆ ಇದೆ ಯಾವ ನದಿಯ ಮೇಲೆ ಇದೆ ಚಂಬಲ್ ಇಲ್ಲಿ ನೋಡಿ ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಯು ಗಂಗಾ ನದಿಯ ಉಪನದಿಯಾದಂಥ ಯಮುನಾ ನದಿ ಯಮುನಾ ನದಿಯ ಉಪನದಿಯಾದಂಥ ಚಂಬಲ್ ನದಿಯ ಮೇಲೆ ಚಂಬಲ್ ಯೋಜನೆ ಇದೆ ಯಾವ ಯೋಜನೆ ಇದೆ ಚಂಬಲ್ ಯೋಜನೆ ಇದೆ ಹೌದಾ ಸೊ ನೆಕ್ಸ್ಟು ಈಗ ಈ ಯೋಜನೆ ನಾವು ನೋಡ್ಬೇಕಂದ್ರೆ ಈ ಗಂಗಾ ನದಿ ಈ ರೀತಿ ನಾವು ಬರುತ್ತೆ ನಾವು ಗಂಗಾ ನದಿ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಈ ಯಮುನಾ ನದಿಯು ಎಲ್ಲಿ ಹುಟ್ಟತ್ತೆ ಅಂದ್ರೆ ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಹುಟ್ಟಿತು ಸ್ನೇಹಿತರೆ ನೆಕ್ಸ್ಟ್ ಇದು ದೆಲ್ಲಿ ಆಗ್ರಾ ಮಥುರಾ ಮುಖಾಂತರ ಇದು ಅಲಹಾಬಾದದ ಹತ್ತಿರ ಬಂದು ಯಾವ ನದಿಯನ್ನು ಸೇರುತ್ತದೆ ಗಂಗಾ ನದಿಯನ್ನು ಸೇರುತ್ತದೆ ನೆಕ್ಸ್ಟು ಈ ನದಿಯ ಉಪನದಿಯಾದಂಥ ಚಂಬಲ್ ನದಿ ಇದು ಮಧ್ಯಪ್ರದೇಶದ ವಿಂಧ್ಯಾ ಶ್ರೇಣಿಯಲ್ಲಿ ಹುಟ್ಟಿ ಮಧ್ಯಪ್ರದೇಶದ ವಿಂಧ್ಯಾ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ರಾಜಸ್ಥಾನ ಮುಖಾಂತರ ಹರಿದು ಮತ್ತು ರಾಜಸ್ಥಾನ ಮುಖಾಂತರ ಅಂದರೆ ರಾಜಸ್ಥಾನದ ಗಡಿಯ ಮುಖಾಂತರ ಹರಿದು ಯು ಪಿ ಮತ್ತು ರಾಜಸ್ಥಾನ ಗಡಿಯ ಹತ್ತಿರ ಹೋಗಿ ಯಾವ ನದಿಯನ್ನು ಕೂಡುತ್ತದೆ ಸೊ ಈ ಯಮುನಾ ನದಿಯನ್ನು ಕೂಡುತ್ತದೆ ನೆಕ್ಸ್ಟು ಈ ಚಂಬಲ್ ನದಿ ಏನಿದೆ ಅಲ್ಲ ಈ ಚಂಬಲ್ ನದಿ ಇದರ ಒಂದು ಏನು ಡ್ಯಾಮ್ ಕಟ್ಟಿದೆವಲ್ಲ ಅದರ ಹಿನ್ನೀರಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಗಾಂಧಿ ಸಾಗರ ಅಂತ ಕರಿತೇವೆ ಸ್ನೇಹಿತರೆ ಏನಂತ ಕರಿತೇವೆ ಗಾಂಧಿ ಸಾಗರ ಸೊ ಈ ಯೋಜನೆಯ ಉದ್ದೇಶ ಏನಾಗಿತ್ತಂದ್ರೆ ವ್ಯವಸಾಯಕ್ಕೆ ನೀರು ಯಾರಿಗೆ ನೀರು ವ್ಯವಸಾಯ ಮಾಡಲಿಕ್ಕೆ ನೀರು ಬೇಕಾಗತ್ತೆ ನೆಕ್ಸ್ಟು ಈ ಚಂಬಲ್ ಕಣಿವೆಯಲ್ಲಿ ಭಾಳಷ್ಟು ಜನರು ಬಡವರು ಇರುವುದರಿಂದ ಅಲ್ಲಿರುವಂಥ ಲ್ಯಾಂಡ್ ಬ್ಯಾಡ್ ಲ್ಯಾಂಡ್
ಬರಡಾದಂಥ ಭೂಮಿ ಇರುವುದರಿಂದ ಅವರಿಗೆ ನೀರನ್ನು ಒದಗಿಸಲಿಕ್ಕೆ ಏನಂದರೆ ವ್ಯವಸಾಯ ಮಾಡಲಿಕ್ಕೆ ಈ ಯೋಜನೆ ಮಾಡಿದರು ಸ್ನೇಹಿತರೆ. ಸೊ ಹಾಗಾದರೆ ಇದು ಮಧ್ಯಪ್ರದೇಶದ ಕಡೆಗೆ ಕಂಡುಬರುವಂಥ ಯೋಜನೆ. ನೆಕ್ಸ್ಟು ಈ ಯೋಜನೆ ನಾವು ಇಷ್ಟು ನೋಡಿದಾಗ ಇದರ ಮೇಲೆ ಇನ್ನೊಂದು ಅಣೆಕಟ್ಟು ಇದೆ, ರಾಣಾ ಪ್ರತಾಪ್ ಚಂಬಲ್ ನದಿಯ ಮೇಲೆ ರಾಜಸ್ಥಾನದ ಹತ್ತಿರ. ಯಾವುದು? ರಾಣಾ ಪ್ರತಾಪ್ ಅಣೆಕಟ್ಟು ಇದೆ ಅಂತ ನಾವು ಹೇಳ್ತೇವೆ. ಸೊ ಇಷ್ಟು ಅಂಶಗಳನ್ನು ಈ ಯೋಜನೆ ಬಗ್ಗೆ ನೀವು ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು. ಇದನ್ನು ಕೂಡ ನೀವು ಏನು ಮಾಡಬೇಕಾಗಿದೆ ಅಂದರೆ ನೆನಪಿಟ್ಕೋಬೇಕಾಗಿದೆ ಸ್ನೇಹಿತರೆ. ಸೊ ಚಂಬಲ್ ಯೋಜನೆ ಅದರ ಅಂದರೆ ಏನು, ಅದರ ಹಿನ್ನೀರಿಗೆ ನಾವು ಏನಂತ ಕರೆದೇವೆ, ಗಾಂಧಿ ಸಾಗರ ಅಂತ ಕರೆದೇವೆ. ಯಾವ ಸಾಗರ? ಗಾಂಧಿ ಸಾಗರ. ಇಷ್ಟು ನೀವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಇದು ಆದಮೇಲೆ ನಾವು ರಿಹಾಂದ್ ಕಣಿವೆ ಯೋಜನೆ ಸ್ನೇಹಿತರೆ. ಯಾವುದು? ರಿಹಾಂದ್. ಇಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಿರ್ತಾರೆ ಅವಾಗವಾಗ, ರಿಹಾಂದ್ ಕಣಿವೆ ಯೋಜನೆ ಅಂದರೆ ಏನು? ಸೊ ಈ ರಿಹಾಂದ್ ಕಣಿವೆ ಯೋಜನೆ ನಾವು ನೋಡಿದಾಗ, ಸೊ ಯಾವ ನದಿಯ ಮೇಲೆ ಇದೆ? ಉತ್ತರ ಪ್ರದೇಶದ ರಿಹಾಂದಿನ. ಸೊ ಈ ಭಾಗದಲ್ಲಿ ನಾವು ರೂಪಾಂಡದ ಸೋನ್ ನದಿಯ ಉಪನದಿ ಅಂತ ಕರಿತೇವೆ. ನೆಕ್ಸ್ಟು ಇದು ಏನು ವಿಶೇಷತೆ ಇದೆ, ರಿಹಾಂದ್ ನದಿ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ನೋಡಬೇಕಾಗತ್ತೆ. ನೀವು ನೆಕ್ಸ್ಟು ಹೆಡ್ಡಿಂಗ್ ಹಾಕ್ಕೊಳ್ಳಿ ಸ್ನೇಹಿತರೆ. ಯಾವುದಿದೆ ಅಂದರೆ ನಮಗೆ ರಿಹಾಂದ್. ಯಾವುದು? ರಿಹಾಂದ್ ನದಿ ಯೋಜನೆ, ರಿಹಾಂದ್. ಸೊ ರಿಹಾಂದ್ ರಿಹಾಂದ್ ನದಿ ಯೋಜನೆ ಅಂತ ಕರಿತೇವೆ. ನದಿ ಯೋಜನೆ, ರಿಹಾಂದ್ ನದಿ ಯೋಜನೆ. ಹೌದಾ? ಈಗ ರಿಹಾಂದ್ ನದಿ ಯೋಜನೆ ನೋಡಿದಾಗ ಸ್ನೇಹಿತರೆ, ನಾವು ಈ ರಿಹಾಂದ್ ನದಿ ಎದರ ಉಪನದಿ ಇದೆ ಅದನ್ನು ನಾವು ಮೊದಲು ನೋಡಬೇಕಾಗತ್ತೆ. ಹೌದಾ? ಈಗ ಈ ರಿಹಾಂದ್ ನದಿ ಏನಿದೆಯಲ್ಲ, ಇದು ನಮಗೆ ಸೋನ್ ನದಿಯ ಉಪನದಿ. ಯಾವ ನದಿಯ ಉಪನದಿ? ಸೋನ್ ನದಿ. ಸೋನ್ ನದಿ, ಈ ಸೋನ್ ನದಿಯ ರಿಹಾಂದ್ ನದಿಯು ಸೋನ್ ನದಿಯ ಉಪನದಿ. ದಿಸ್ ಇಸ್ ದ ಟ್ರಿಬ್ಯೂಟ್ರಿ ಆಫ್ ಸೋನ್ ರಿವರ್. ಯಾವುದು? ರಿಹಾಂದ್ ನದಿ. ಹಾಗಾದರೆ ಈ ಸೋನ್ ನದಿ ಇದು ಯಾವುದರ ಉಪನದಿಯಾಗಿದೆ? ಇದು ನಮಗೆ ಗಂಗಾ ನದಿಯ ಉಪನದಿಯಾಗಿದೆ. ಯಾವ ನದಿ ಇದು? ಗಂಗಾ ನದಿ. ಹೌದಾ? ಗಂಗಾ ನದಿಯ ಉಪನದಿ. ಸೋನ್ ನದಿಯು ಗಂಗಾ ನದಿಯ ಉಪನದಿ, ಸೋನ್ ನದಿಯ ಉಪನದಿಯು ರಿಹಾಂದ್ ನದಿ. ಹಾಗಾಗಿ ಈ ಯೋಜನೆಯನ್ನು ನಾವು ಎಲ್ಲಿ ಮಾಡಿದ್ದೇವೆ ಅಂದ್ರೆ ಸ್ನೇಹಿತರೆ, ಎಲ್ಲಿ ಮಾಡಿದ್ದೇವೆ ನೋಡ್ರಿ, ಈ ಯೋಜನೆಯನ್ನು ನಾವು, ಸೊ ಗಂಗಾ ನದಿಯ ಗಂಗಾ ಈ ಯೋಜನೆಯನ್ನು ನಾವು ಗಂಗಾ ನದಿಯ ಉಪನದಿಯಾದ ಸೋನ್ ನದಿ. ಹೌದಾ? ಈ ಸೋನ್ ನದಿಯ ಉಪನದಿ ಯಾವ ನದಿ? ಉಪನದಿಯಾದ ರಿಹಾಂದ್ ನದಿಯ ಮೇಲೆ ಇದೆ. ಯಾವ ನದಿಯ ಮೇಲೆ ಇದೆ? ರಿಹಾಂದ್ ನದಿ. ರಿಹಾಂದ್ ನದಿ ಸ್ನೇಹಿತರೆ, ಗಂಗಾ ನದಿಯ ಉಪನದಿಯಾದಂಥ ಸೋನ್. ಈ ಸೋನ್ ನದಿಯ ಉಪನದಿ ಯಾವುದು? ರಿಹಾಂದ್. ರಿಹಾಂದ್ ನದಿಯ ಮೇಲೆ ಇದೆ. ಹಾಗಾದರೆ ಸ್ನೇಹಿತರೆ, ಈ ಯೋಜನೆ ನಮಗೆ ಎಲ್ಲಿ ಕಂಡುಬರುತ್ತೆ? ಈ ಯೋಜನೆಯು ನಮಗೆ ಯು ಪಿ ನಾವು ಹೇಳ್ಬೋದು. ಎಲ್ಲಿದೆ ಇದು? ಯು ಪಿ. ಹೌದಾ? ಉತ್ತರ ಪ್ರದೇಶ ಈ ಭಾಗದಲ್ಲಿ ರಿಹಾಂದ್ ಯೋಜನೆ ಇದೆ ಅಂತ ಹೇಳ್ತೇವೆ ನಾವು. ಯು ಪಿ ಮತ್ತು ಈ ಯೋಜನೆಯ ಲಾಭ ಯಾರು ಪಡಿತಾ ಇದ್ದಾರೆ ಅಂದರೆ ನಮಗೆ ಮಧ್ಯಪ್ರದೇಶನೂ ಕೂಡ ಇದರ ಲಾಭ ಪಡಿತಾ ಇದೆ. ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢನೂ ಕೂಡ ಇದರ ಲಾಭ ಪಡಿತಾ ಇದೆ. ಛತ್ತೀಸ್ಗಢ ಜಾಸ್ತಿ ಈ ಯೋಜನೆಯ ಲಾಭ ಯಾರಿಗಿದೆ ಅಂದರೆ ಯು ಪಿದವರಿಗಿದೆ ಸ್ನೇಹಿತರೆ. ಯಾರಿಗಿದೆ? ಯು ಪಿ. ಸೊ ನೆಕ್ಸ್ಟು ಈ ಸೋನ್ ನದಿ ನಾವು ಏನಾದರೂ ಉಪನದಿ ರಿಹಾಂದ್ ನದಿ ಏನಿದೆಯಲ್ಲ, ಈ ರಿಹಾಂದ್ ನದಿಯ ಮೇಲೆ ನಮಗೆ ಏನಿದೆ ಅಂದ್ರೆ ಒಂದು ಅಣೆಕಟ್ಟು ಇದೆ ಸ್ನೇಹಿತರೆ. ಯಾವ ಅಣೆಕಟ್ಟು ಇದೆ ಅಂದ್ರೆ ನಮಗೆ ಬನ್ಸಾರ್ ಅಣೆಕಟ್ಟು. ಯಾವುದು? ಬನ್ಸಾರ್ ಡ್ಯಾಮ್. ಈ ಬನ್ಸಾರ್ ಡ್ಯಾಮ್ ನಮಗೆ ಯಾವ ನದಿಯ ಮೇಲೆ ಇದೆ ಅಂದ್ರೆ ಸೊ ನಾವು ಹೇಳ್ಬೋದು ಇದನ್ನ, ಬನ್ಸಾರ್ ಅಣೆಕಟ್ಟು ನಮಗೆ ಸೋನ್ ನದಿಯ ಮೇಲೆ ಇದೆ. ಯಾವ ನದಿಯ ಮೇಲೆ? ಸೋನ್ ಅಂತ ಹೇಳ್ತೇವೆ ಸ್ನೇಹಿತರೆ. ಸೋನ್ ನದಿಯ ಮೇಲೆ ಬನ್ಸಾರ್ ಅಣೆಕಟ್ಟು ಇದೆ. ಈ ಬನ್ಸಾರ್ ಅಣೆಕಟ್ಟು ನಿಮಗೆ ಯಾವ ನದಿಯ ಮೇಲೆ ಇದೆ ಅಂತ ಕೇಳ್ತಾರೆ. ಸೋನ್ ನದಿಯ ಮೇಲೆ ಇದೆ. ಇದು ರಿಹಾಂದ್ ನದಿಯ ಮೇಲೆ ಇಲ್ಲ. ಯಾವ ನದಿಯ ಮೇಲೆ ಇದೆ? ಸೋನ್ ನದಿಯ ಮೇಲೆ ಇದೆ. ಸೊ ಹಾಗಾಗಿ
ಇದನ್ನು ಕೂಡ ಪಿ ಎಸ್ ಐ ಎಕ್ಸಾಮ್ದಲ್ಲಿ ಅವರು ಕ್ವಶನ್ಸ್ ಕೇಳ್ತಾರೆ, ಆಲ್ರೆಡಿ ಆಗಿದೆ, ಮುಂದೇನು ಕ್ವಶನ್ಸ್ ಬರ್ತಿರ್ತಾವೆ. ಸೊ ಈಗ ಈ ಯೋಜನೆಯನ್ನು ನಾವು ನೋಡಿದಾಗ ಸ್ನೇಹಿತರೆ, ಯಾವ ಯೋಜನೆ ಇಲ್ಲಿ ನೋಡಿ, ರಿಹಾನ್ ನದಿ ಯೋಜನೆ. ಇದು ಸೋನ್ ನದಿಯ ಉಪನದಿ. ಈಗ ನೋಡಿರಿ ಈ ಯೋಜನೆ, ರಿಹಾನ್ ನದಿ ಯೋಜನೆಯು ಸೋನ್ ನದಿಯ ಉಪನದಿಯಾದಂಥ ರಿಹಾನ್ ನದಿಯ ಮೇಲೆ ಇದೆ. ಈ ಸೋನ್ ನದಿಯು ಗಂಗಾ ನದಿಯ ಉಪನದಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟು ಈ ಯೋಜನೆ, ಇದರ ಲಾಭ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಈಗ ನೋಡಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಇವರು ಈ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ. ನೆಕ್ಸ್ಟು ಇಲ್ಲಿದಿಂದ ನಮಗೆ ಈ ಸೋನ್ ನದಿ ಏನಿತ್ತಲ್ಲ, ಆ ಸೋನ್ ನದಿಯ ಮೇಲೆ ನಮಗೆ ಇಲ್ಲಿ ನಾವು ನೋಡಿದಾಗ ಬನ್ಸಾರ್ ಅಣೆಕಟ್ಟು ಇದೆ ಸ್ನೇಹಿತರೆ. ನೆಕ್ಸ್ಟು ಇದು ಆದಮೇಲೆ ನಮಗೆ ಈ ರಿಹಾಂದ್ ಯೋಜನೆಯ ಉದ್ದೇಶ ಏನಿದೆ ನೋಡಿ, ರಿಹಾಂದ್ ಯೋಜನೆಯ ಉದ್ದೇಶ, ಇದರ ಉದ್ದೇಶ ಹೌದಾ, ಇದರ ಉದ್ದೇಶ ನಾವು ನೋಡಿದಾಗ, ಸೊ ಕುಡಿಯಲು ನೀರು, ಯಾವ ನೀರು, ಕುಡಿಯಲು ನೀರು ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ವ್ಯವಸಾಯಕ್ಕೆ, ಯಾವುದಕ್ಕೆ, ವ್ಯವಸಾಯ ಹೌದಾ. ಇಷ್ಟು ನೀವು ಈ ಯೋಜನೆಯನ್ನು ನೆನಪಿಟ್ಕೊಳ್ಳಿ. ಇದು ಯಾವ ಯೋಜನೆಯಾಗಿತ್ತಂದರೆ ನಮಗೆ, ಸೊ ರಿಹಾಂದ್ ಯೋಜನೆ ಅಂತ ಕರಿತೇವೆ. ಈ ರಿಹಾಂದ್ ಯೋಜನೆಯನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ. ಸೊ ರಿಹಾಂದ್ ಯೋಜನೆ ಆದ ನಂತರ ನಮಗೆ ನೆಕ್ಸ್ಟು ಬಿಯಾಸ್ ಕಡಿಮೆ ಯೋಜನೆ ಅಂತ ಬರುತ್ತೆ. ಯಾವುದು ಬಿಯಾಸ್? ಹಾಗಾದರೆ ಈ ಬಿಯಾಸ್ ಏನಿದೆ ಅಲ್ಲ, ಇದು ಎದರ ನದಿಯ ಉಪನದಿಯಾಗಿದೆ ಅಂತ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ. ಇದು ನಮಗೆ ಬಿಯಾಸ್ ನದಿ ಏನಿದೆ ಅಲ್ಲ, ಇದು ಎದರ ಉಪನದಿಯಾಗಿದೆ ಇದು ನಮಗೆ. ಸೊ ಈ ಬಿಯಾಸ್, ಇದಕ್ಕೆ ನಾವು ನೋಡಿದಾಗ ಸತ್ಲಜ್ ನದಿಯ ಉಪನದಿ ಅಂತ, ಇದು ನೋಡಿ ಸತ್ಲಜ್ ಅಂತ ನೋಡಿ, ಸಾರಿ, ಸಿಂಧು ನದಿಯ ಉಪನದಿಯಾಗಿರುತ್ತೆ. ಯಾವುದು ಬಿಯಾಸ್? ಸಿಂಧು ನದಿಯ ಉಪನದಿ ಇದು ಬಿಯಾಸ್. ಹಾಗಾದರೆ ಈ ಬಿಯಾಸ್ ಯೋಜನೆ ನಾವು ಒಂದು ಸ್ವಲ್ಪ ಇದರ ಬಗ್ಗೆ ಅಬ್ಸರ್ವೇಷನ್ ಮಾಡೋಣ ಸ್ನೇಹಿತರೆ. ಯಾವುದು ಬಿಯಾಸ್? ಸೊ ಈಗ ಈ ಬಿಯಾಸ್ ಯೋಜನೆ ನೋಡಿದಾಗ ಸ್ನೇಹಿತರೆ, ಬಿಯಾಸ್ ಯೋಜನೆ ನೀವು ನೋಡಿದಾಗ ಯಾವ ಯೋಜನೆ ನೋಡಬೇಕಾಗಿದೆ? ಬಿಯಾಸ್ ಹೌದಾ, ಬಿಯಾಸ್, ಬಿಯಾಸ್ ಯೋಜನೆ. ಯಾವ ಯೋಜನೆ? ಬಿಯಾಸ್ ಯೋಜನೆ ಅಂತ ಕರಿತೇವೆ ಸ್ನೇಹಿತರೆ. ಸೊ ಈ ಬಿಯಾಸ್ ಯೋಜನೆ ಇಲ್ಲಿ ಅಬ್ಸರ್ವೇಷನ್ ಮಾಡಿದ ಪ್ರಕಾರ, ಈ ಬಿಯಾಸ್ ನದಿಯು ಸಿಂಧು ನದಿಯ ಉಪನದಿ ಸ್ನೇಹಿತರೆ. ಸಿಂಧು ನದಿಯ ಉಪನದಿ ಅಂತ ಕರಿತೇವೆ, ಸಿಂಧು ನದಿಯ ಉಪನದಿ ಹೌದಾ. ಸಿಂಧು ನದಿಯ ಉಪನದಿಯಾದಂಥ ಯಾವುದಿದೆ ಅಂದ್ರೆ ಬಿಯಾಸ್ ಇದೆ. ಸೊ ಈ ಬಿಯಾಸ್ ನದಿಯ ಮೇಲೆ ಈ ಬಿಯಾಸ್ ಯೋಜನೆಯನ್ನು ಮಾಡಲಾಗತ್ತೆ. ಸೊ ಈ ಯೋಜನೆಯು ಏನಾಗಿದೆ ಅಂದರೆ ಸ್ನೇಹಿತರೆ, ಸಂಯುಕ್ತ ಯೋಜನೆ ಇದು. ಯಾವ ಯೋಜನೆ ಇದು? ಸಂಯುಕ್ತ ಯೋಜನೆ ಅಂತ ಕರಿತೇವೆ. ಸಂಯುಕ್ತ ಯೋಜನೆ ನೆನ್ಪಿಟ್ಕೊಳ್ಳಿ, ಸಂಯುಕ್ತ ಯೋಜನೆ ಅಂತ ಕರಿತೇವೆ ಯೋಜನೆಗೆ. ಹಾಗಾದರೆ ಇದು ಸಂಯುಕ್ತ ಯೋಜನೆ ಏನಿದೆ ಅಲ್ಲ, ಈ ಸಂಯುಕ್ತ ಯೋಜನೆ ಯಾರ್ಯಾರು ನಡ್ಬಾರಕ್ಕಿದೆ ನೋಡ್ರಿ. ಈ ಸಂಯುಕ್ತ ಯೋಜನೆ ನಾವು ನೋಡಿದಾಗ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ಅಂತ ಕರಿತೇವೆ. ಯಾವ್ದಾವ್ದಿದಾವೆ ಇದು ಈ ಯೋಜನೆ ನಮಗೆ? ಸಂಯುಕ್ತ ಯೋಜನೆಯು ಪಂಜಾಬ್ ಹೌದಾ. ಈ ಯೋಜನೆ ಸ್ನೇಹಿತರೆ ನಮಗೆ ಪಂಜಾಬ್ ಯಾವುದಿದೆ? ಪಂಜಾಬ್ ಹರಿಯಾಣ ಯಾವುದಿದೆ? ಪಂಜಾಬ್, ಹರಿಯಾಣ ಹಾಗೂ ರಾಜಸ್ಥಾನ್. ಹಾಗೂ ಯಾವುದಿದೆ? ರಾಜಸ್ಥಾನ್. ಸೊ ಇವುಗಳ ನಡುವೆ ಇರುವುದರಿಂದ ಇದಕ್ಕೆ ನಾವು ಸಂಯುಕ್ತ ಯೋಜನೆ ಅಂತ ಕರೆದೇವೆ ಸ್ನೇಹಿತರೆ. ಈ ಯೋಜನೆ ನಮಗೆ ಎಲ್ಲಿದೆ ಅಂದ್ರೆ ಪಂಜಾಬ್ದಲ್ಲಿದೆ. ಬಿಯಾಸ್ ಯೋಜನೆ ಎಲ್ಲಿದೆ ಇದು ನಮಗೆ? ಇದು ಈ ಡ್ಯಾಮ್ ಬಿಯಾಸ್ ಇದು ಎಲ್ಲಿದೆ ಅಂದ್ರೆ ಈ ಪಂಜಾಬ್ದಲ್ಲಿ ಇದೆ ಸ್ನೇಹಿತರೆ. ಬಟ್ ಇದರ ಲಾಭ ಯಾರ್ಯಾರು ಪಡಿತಾ ಇದ್ದಾರೆ ಅಂದ್ರೆ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್. ಸೊ ಈ ಯೋಜನೆಯಿಂದ ಏನು ಲಾಭ ಇದೆ? ಈ ಯೋಜನೆಯಿಂದ ವ್ಯವಸಾಯಕ್ಕೆ ಬಹಳಷ್ಟು ಲಾಭ ಇದೆ. ಇದಕ್ಕೆ ವ್ಯವಸಾಯ ಮಾಡಲಿಕ್ಕೆ ಸ್ನೇಹಿತರೆ, ವ್ಯವಸಾಯ ಏನು ಮಾಡ್ತಾರಲ್ಲ, ಈ ವ್ಯವಸಾಯ ಮಾಡಲಿಕ್ಕೆ ಈ ಯೋಜನೆಯಿಂದ ಏನಿದೆ ಅಂದ್ರೆ ಹೆಚ್ಚು ಲಾಭ ಇದೆ. ಏನು ಮಾಡಲಿಕ್ಕೆ? ವ್ಯವಸಾಯ ಮಾಡಲಿಕ್ಕೆ. ಹಾಗಾಗಿ ಗೋಧಿ ಇದನ್ನು ಜಾಸ್ತಿ ಬೆಳೀತಾರೆ. ಯಾರು? ಪಂಜಾಬ್. ಈ ಪಂಜಾಬ್
ಪಂಜಾಬ್ ಗೋಧಿ ಇದರ ಸಂಬಂಧನೆ ಈ ಯೋಜನೆಗಳು ಇರುವುದರಿಂದ ಪಂಜಾಬ್ ಏನಂದ್ರ ಗೋಧಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಪಂಜಾಬಕ್ಕೆ ನಾವು ಗೋಧಿಯ ಕಣಜ ಅಂತ ಕರೀತೇವೆ ನಾವು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಸೊ ಇಷ್ಟೆಲ್ಲ ಅಂಶಗಳನ್ನು ನೀವು ಇಲ್ಲಿ ಡಿಸ್ಕಷನ್ ಮಾಡಬೇಕಾಗುತ್ತೆ ಸೊ ಇಷ್ಟೆಲ್ಲ ನಾವು ಏನು ಮಾಡಿದೆವು ಅಂದ್ರೆ ಸ್ನೇಹಿತರೆ ಇಲ್ಲಿ ಯೋಜನೆಗಳನ್ನು ಮಾಡಿದೆವೆ ಏನು ಮಾಡಿದೆವೆ ಯೋಜನೆಗಳನ್ನು ಮಾಡಿದೆವೆ ಈ ಎಲ್ಲಾ ಯೋಜನೆಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದರ ಮುಖಾಂತರ ನಿಮಗೆ ಕೆಲವೊಂದು ಯೋಜನೆಗಳ ಬಗ್ಗೆ ಇದರೊಳಗೆ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ಅದಕ್ಕೆ ನಾನು ಏನು ಹೇಳೋದಂದ್ರೆ ಅಂದ್ರೆ ಈ ಯೋಜನೆಗಳನ್ನು ನೀವು ಚೆನ್ನಾಗಿ ಒಂದು ಸ್ವಲ್ಪ ನೆನಪಿಟ್ಕೊಬೇಕಾಗುತ್ತೆ ಗೊತ್ತಾಯ್ತಾ ಸೊ ಈ ಯೋಜನೆಗಳು ಆದ ನಂತರ ನಾವು ಮುಂದೆ ಹೋಗಬೇಕಾಗುತ್ತೆ ಸ್ನೇಹಿತರೆ ಮುಂದೆ ಹೋದಾಗ ಸೊ ಇಲ್ಲಿದ್ದೀನಿ ನಾವು ಮುಂದಿನ ಒಂದು ಅಗ್ರಿಕಲ್ಚರ್ ಅನ್ನುವಂಥ ಒಂದು ಟಾಪಿಕ್ ಬರುತ್ತೆ ನಮಗೆ ಯಾವ ಟಾಪಿಕ್ ಬರುತ್ತೆ ಅಂದರೆ ಅಗ್ರಿಕಲ್ಚರ್ ಹೌದಾ ಈಗ ಅಗ್ರಿಕಲ್ಚರ್ ವ್ಯವಸಾಯ ಅಂತ ಕರಿತೇವೆ ಸ್ನೇಹಿತರೆ ಹೌದಾ ವ್ಯವಸಾಯ ಅಂತ ಕರಿತೇವೆ ಈಗ ಅಗ್ರಿಕಲ್ಚರ್ ಬಗ್ಗೆ ನಾವು ವ್ಯವಸಾಯದ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಂದ್ರೆ ಎದರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿದೆ ವ್ಯವಸಾಯ ಹೌದಾ ಈಗ ಈಗ ನಮ್ಮ ಭಾರತ ದೇಶವು ಸ್ನೇಹಿತರೆ ಈಗ ಭಾರತ ದೇಶದಲ್ಲಿ ವ್ಯವಸಾಯ ಬಹಳಷ್ಟು ಜನ ಮಾಡ್ತಾರೆ ವ್ಯವಸಾಯ ಅಂತ ಕರಿತೇವೆ ಅಗ್ರಿಕಲ್ಚರ್ ವ್ಯವಸಾಯ ಸೊ ವಿ ಕ್ಯಾನ್ ಸೇ ದ್ಯಾಟ್ ಇನ್ ಇಂಡಿಯಾ 59% ದೇ ಆರ್ ಡೂಯಿಂಗ್ ಅಗ್ರಿಕಲ್ಚರ್ 59% ಆಫ್ ದಿ ಪೀಪಲ್ ಆರ್ ಡೂಯಿಂಗ್ ಅಗ್ರಿಕಲ್ಚರ್ ಸೊ ನಮ್ಮ ಭಾರತ ದೇಶದಲ್ಲಿ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ 59% ಜನ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಹೌದಾ ಈ ಭಾರತ ದೇಶದಲ್ಲಿ ಜನರು 59% ಜನರು ವ್ಯವಸಾಯ ಮಾಡುವುದರಿಂದ ಭಾರತ ದೇಶದಲ್ಲಿ ಕೃಷಿಗೆ ನಾವು ಏನಂತ ಕರಿತೇವೆ ಅಂದ್ರೆ ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ದ ಇಂಡಿಯಾಸ್ ಬ್ಯಾಕ್ ಬೋನ್ ಹೌದಾ ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ದ ಇಂಡಿಯಾಸ್ ಬ್ಯಾಕ್ ಬೋನ್ ಅಂತ ಕೃಷಿ ಕರಿತೇವೆ ಅಂದರೆ ಸ್ನೇಹಿತರೆ ಅಂದರೆ ಭಾರತ ದೇಶದ ವ್ಯವಸಾಯ ಅಥವಾ ಕೃಷಿ ಭಾರತ ದೇಶದ ಒಂದು ಏನಂದ್ರೆ ಬೆನ್ನೆಲುಬು ಆಗಿದೆ ಅಂತ ಕರಿತೇವೆ ಯಾವ ಎಲುಬು ಆಗಿದೆ ಬೆನ್ನೆಲುಬು ದ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯಾ ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ದ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯಾ ಅಂತ ಕರಿತೇವೆ ಸ್ನೇಹಿತರೆ ಸೊ ಈ ರೀತಿ ನಾವು ಇದನ್ನು ನಾವು ಕರೆಯುವುದರಿಂದ ಇಲ್ಲಿ ಸೊ ವ್ಯವಸಾಯದ ಮೇಲೆ 59% ಜನ ಅವಲಂಬಿತರಿದ್ದಾರೆ ಎಷ್ಟು ಜನ 59% ಹೀಗಿದ್ದಾಗ ಸ್ನೇಹಿತರೆ ಇಲ್ಲಿ ನಾವು ಈ ಭಾರತದ ವ್ಯವಸಾಯ ಅಗ್ರಿಕಲ್ಚರ್ ಅಂದೇವೆ ಅಗ್ರಿಕಲ್ಚರ್ ಅನ್ನುವಂಥ ಪದ ಎಲ್ಲಿಂದ ಬರುತ್ತೆ ಅದನ್ನು ನಾವು ಒಂದು ಸ್ವಲ್ಪ ನೋಡಬೇಕಾಗಿದೆ ಗಾಟ್ ದಿ ಪಾಯಿಂಟ್ ಸೊ ಈಗ ಅಗ್ರಿಕಲ್ಚರ್ ಅಥವಾ ವ್ಯವಸಾಯ ಅಥವಾ ಅಗ್ರಿಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಾವ ಭಾಷೆಯ ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಬಂದಿದೆ ಸ್ನೇಹಿತರೆ ಲ್ಯಾಟಿನ್ ಭಾಷೆಯ ಅಗ್ರಿಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಬಂದಿದೆ ಇದನ್ನು ನೀವು ನೆನಪಿಟ್ಕೋಬೇಕು ಆ ಎರಡು ಪದಗಳು ಯಾವತ್ತು ನಾವು ನೋಡಿದಾಗ ಸ್ನೇಹಿತರೆ ಸೊ ನಂಬರ್ ಒನ್ ನಮಗೆ ಲ್ಯಾಟಿನ್ ಭಾಷೆಯ ಎರಡು ಪದಗಳಾದಂಥ ಒಂದು ಯಗರ್ ಲ್ಯಾಟಿನ್ ಭಾಷೆಯ ಎರಡು ಪದಗಳಾದಂಥ ಒಂದು ಯಗರ್ ಇನ್ನ ಒಂದು ಕಲ್ಚರ್ ಏನಿದೆ ಕಲ್ಚರ್ ಹೌದಾ ಒಂದು ಯಗರ್ ಅಂದರೆ ಎಗರುದಲ್ಲ ಯಗರ್ ಮೀನ್ಸ್ ದ್ಯಾಟ್ ಈಸ್ ಎ ಒನ್ ವರ್ಡ್ ಹೌದಾ ಒಂದು ಯಗರ್ ಅನ್ನುವಂಥ ಪದ ಇದೆ ಸ್ನೇಹಿತರೆ ನೆಕ್ಸ್ಟು ಇನ್ನೊಂದು ಏನಿದೆ ಅಂದ್ರೆ ಕಲ್ಚರ್ ಅನ್ನುವಂಥ ಎರಡು ಪದಗಳಿಂದ ಬಂದಿದೆ ಈಗ ನಾವು ಇಲ್ಲಿ ನೋಡಿದಾಗ ಯಗರ್ ಅಂದ್ರೆ ಇದರ ಅರ್ಥ ಏನಾಗತ್ತೆ ಅಂದ್ರೆ ನಮಗೆ ಯಗರ್ ಅಂದ್ರೆ ಭೂಮಿ ಸ್ನೇಹಿತರೆ ಏನು ಭೂಮಿ ಯಗರ್ ಅಂದ್ರೆ ಭೂಮಿ ಅರ್ತ್ ಗಾಟ್ ದಿ ಪಾಯಿಂಟ್ ಕಲ್ಚರ್ ಅಂದ್ರೆ ಈ ಕಲ್ಚರ್ ಅಂದ್ರೆ ನಾವು ಏನಂತ ಕರಿತೇವೆ ಅಂದ್ರೆ ಉಳುಮೆ ಏನು ಮಾಡೋದು ಉಳುಮೆ ಮಾಡೋದು ಹಾಗಾದ್ರೆ ಅಗ್ರಿಕಲ್ಚರ್ ಅಂದ್ರೆ ಏನು ಅಥವಾ ವ್ಯವಸಾಯ ಅಂದ್ರೆ ಏನು ವ್ಯವಸಾಯ ಅಂದ್ರೆ ಭೂಮಿಯನ್ನು ಉಳುಮೆ ಮಾಡುವುದಕ್ಕೆ
ಭೂಮಿಯನ್ನು ಉಳಿಮೆ ಮಾಡುವುದಕ್ಕೆ ಏನು ಮಾಡೋದು ಭೂಮಿಯನ್ನು ಉಳಿಮೆ ಮಾಡೋದು ಸ್ನೇಹಿತರೆ ಭೂಮಿಯನ್ನು ಉಳಿಮೆ ಮಾಡುವುದಕ್ಕೆ ನಾವು ವ್ಯವಸಾಯ ಅಂತ ಕರೀತೇವೆ ಹೌದಾ ಈಗ ಕೆಲವರು ನೀವು ಬಹಳಷ್ಟು ಜನ ರೈತರ ಮಕ್ಕಳು ಇರಬಹುದು ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ವ್ಯವಸಾಯ ಮಾಡುತ್ತಿರ್ತಾರೆ ಅಗ್ರಿಕಲ್ಚರ್ ಮಾಡುತ್ತಿರ್ತಾರೆ ಭೂಮಿಯನ್ನು ಉಳಿಮೆ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಅಂದ್ರೆ ಬೆಳೆಗಳನ್ನು ಬೆಳಿತಾರೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನ ಏನು ಅಂತ ಕರೀತೇವೆ ಅಂದ್ರೆ ಅಂದ್ರೆ ಸೋ ವ್ಯವಸಾಯ ಎಂಬ ಪದವು ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಬಂದಿದೆ ಒಂದು ಯಗರ್ ಇನ್ನೊಂದು ಕಲ್ಚರ್ ಯಗರ್ ಅಂದ್ರೆ ಭೂಮಿ ಕಲ್ಚರ್ ಅಂದ್ರೆ ಉಳಿಮೆ ಭೂಮಿಯನ್ನು ಉಳಿಮೆ ಮಾಡುವುದಕ್ಕೆ ನಾವು ಏನು ಅಂತ ಕರೀತೇವೆ ಅಂದ್ರೆ ಅಗ್ರಿಕಲ್ಚರ್ ಅಂತ ಕರೀತೇವೆ ಹೌದಾ ಸೋ ಈಗ ಈ ರೀತಿ ಏನು ಅಗ್ರಿಕಲ್ಚರ್ ಇದೆಯಲ್ಲ ಸ್ನೇಹಿತರೆ ಈ ಭಾರತ ದೇಶದ ವ್ಯವಸಾಯ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ನೈಋತ್ಯ ಮಾನ್ಸೂನ್ ಮಾರುತದ ನೋಡಿ ನೈಋತ್ಯ ಮಾನ್ಸೂನ್ ಮಾರುತದ ಮೇಲೆ ಅವಲಂಬಿತ ಇದೆ ಹೌದಾ ದ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್ ಗಾಟ್ ದಿ ಪಾಯಿಂಟ್ ದ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್ ಹೌದಾ ಈ ಭಾರತ ದೇಶದಲ್ಲಿ ನೋಡಿ ಸ್ನೇಹಿತರೆ ಈ ಸೌತ್ ವೆಸ್ಟ್ ಮಾನ್ಸೂನ್ ಏನು ಬರ್ತಾವಲ್ಲ ಇದರ ಮೇಲೇನೆ ಈ ಭಾರತ ದೇಶದ ವ್ಯವಸಾಯ ಅವಲಂಬಿತವಾಗಿದೆ ಯಾವ ವ್ಯವಸಾಯ ಇದರ ಮೇಲೆ ಅವಲಂಬಿತವಾಗಿದೆ ಸೌತ್ ವೆಸ್ಟ್ ಮಾನ್ಸೂನ್ ಬರ್ತಾವೆ ಅಂದ್ರೆ ಈ ಕಡೆದಿಂದ ಏನು ಈ ರೀತಿ ಮಾನ್ಸೂನ್ ಮಾರುತಗಳು ಬರ್ತಾವಲ್ಲ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರೀತೇವೆ ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಸ್ನೇಹಿತರೆ ನೈಋತ್ಯ ಮಾನ್ಸೂನ್ ಮಾರುತದ ಮೇಲೆ ಭಾರತ ದೇಶದ ಕೃಷಿಯು ಅವಲಂಬಿತವಾಗಿದೆ ಈ ಮಾನ್ಸೂನ್ಗಳು ಭಾರತ ದೇಶದಲ್ಲಿ ಏನು ಮಾಡ್ತಾವ ಅಂದ್ರೆ ಈ ಮಳೆಯನ್ನು ಉಂಟು ಮಾಡ್ತಾವೆ ಸ್ನೇಹಿತರೆ ಭಾರತ ದೇಶದಲ್ಲಿ ಈ ಮಾನ್ಸೂನ್ಗಳು ಜಾಸ್ತಿ ಮಳೆಯನ್ನು ತರುವುದರಿಂದ ಇದು ಭಾರತ ದೇಶದಲ್ಲಿ ಇದರ ಪಾತ್ರ ಜಾಸ್ತಿ ಇದೆ ಹಾಗಾಗಿ ನಾವು ಏನು ಅಂತ ಕರೀತೇವೆ ಅಂದ್ರೆ ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ದ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರಿತೇವೆ ದ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ದ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರಿತೇವೆ ಹಾಗಾದರೆ ಭಾರತದ ವ್ಯವಸಾಯವು ಮಾನ್ಸೂನ್ ಒಂದಿಗೆ ಜೂಜಾಟ ಅಂತ ಕರಿತೇವೆ ಎದರೊಂದಿಗೆ ಜೂಜಾಟ ಮಾನ್ಸೂನ್ನೊಂದಿಗೆ ಜೂಜಾಟ ಮಾನ್ಸೂನ್ ಚೆನ್ನಾಗಿ ಆಯ್ತಂದ್ರೆ ಸ್ನೇಹಿತರೆ ನಮ್ಮ ರೈತರು ಚೆನ್ನಾಗಿ ಬೆಳೆಗಳನ್ನು ಬೆಳೀತಾರೆ ಆಗಲಿಕ್ಕಂದ್ರೆ ಆ ಕಡೆಗೆ ನಾವು ಮಳೆ ಬರುವುದನ್ನು ನೋಡ್ಕೊತ ಸುಮ್ಮನೆ ಕುಂದರಬೇಕಾಗತ್ತೆ ಹೌದಾ ಸೋ ಇವತ್ತಿನ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ ಯಾವಾಗ ಆಗಬೇಕಾಗಿತ್ತು ಆ ಸಮಯದಲ್ಲಿ ಮಳೆ ಆಗ್ತಾ ಇಲ್ಲ ಯಾವ್ಯಾವಾಗೋ ಮಳೆ ಆಗತ್ತೆ ಯಾಕೆ ಆಗ್ತಾ ಇದೆ ಅಂದ್ರೆ ವಿ ಪೀಪಲ್ ಆರ್ ಡೂಯಿಂಗ್ ಮೋರ್ ಗ್ಲೋಬಲೈಜೇಷನ್ ಹೌದಾ ಗ್ಲೋಬಲೈಜೇಷನ್ ಆಗ್ತಾ ಇದೆ ಅದ್ರ ಆ ಗ್ಲೋಬಲೈಜೇಷನ್ದಿಂದ ಏನಾಗ್ತಾ ಇದೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಹೌದಾ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ ಅಂದ್ರೆ ಜಾಗತಿಕ ತಾಪಮಾನ ನಾವು ಜಾಸ್ತಿ ಮಾಡ್ತಾ ಇದ್ದೇವೆ ಏನು ಜಾಸ್ತಿ ಮಾಡ್ತಾ ಇದ್ದೇವೆ ಅಂದ್ರೆ ವಿ ಆರ್ ಡೂಯಿಂಗ್ ಸೊ ಮೋರ್ ಏನು ಮಾಡ್ತಾ ಇದ್ದೇವೆ ಅಂದ್ರೆ ಜಾಗತಿಕ ತಾಪಮಾನ ನಾವು ಹೆಚ್ಚು ಮಾಡಲಿಕ್ಕೆ ಕಾರಣ ಏನಂದ್ರೆ ಸ್ನೇಹಿತರೆ ನೀರಾವಿ ಆಗ್ತಾ ಇದೆ ಜಾಸ್ತಿ ನೀರು ಯಾಕೆ ಆವಿ ಆಗ್ತಾ ಇದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ದಿಂದ ಹೌದಾ ಕಾರ್ಬನ್ ಮೊನಾಕ್ಸೈಡ್ ಇದು ಪರಿಣಾಮ ಬೀರ್ತಾ ಇದೆ ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಮೀಥೇನ್ ಹೌದಾ ಕ್ಲೋರಿನ್ ಬ್ರೋಮಿನ್ CFC HFC ಇವೆಲ್ಲ ಅಂಶಗಳಿಂದ ಜಾಗತಿಕ ತಾಪಮಾನ ಆಗ್ತಾ ಇದೆ ಹೌದಾ ಜಾಗತಿಕ ತಾಪಮಾನ ಇದರಿಂದ ಮಳೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸೊ ನಿಮ್ಮ ಕ್ವಶನ್ಸ್ ಕೇಳ್ಬೋದು ಈ ಜಾಗತಿಕ ತಾಪಮಾನ ಉಂಟಾಗಲಿಕ್ಕೆ ಕಾರಣಗಳು ಏನಿದ್ದಾವೆ ಮತ್ತು ಮಾನ್ಸೂನದ ಮೇಲೆ ಅವುಗಳು ಕೂಡ ಪರಿಣಾಮ ಬೀರ್ತಾ ಇದ್ದಾವೆ ಹಾಗಾಗಿ ನಮ್ಮ ಅಗ್ರಿಕಲ್ಚರ್ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಇದನ್ನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ನೋಡಿ ಜಾಗತಿಕ ತಾಪಮಾನ ಈ ಜಾಗತಿಕ ತಾಪಮಾನ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೇವೆ ನೀರಾವಿ ಆಗಿರ್ಬೋದು ಸ್ನೇಹಿತರೆ ನೀರಾವಿ ಇದು ಜಾಸ್ತಿ ಆಗ್ತಾ ಇದೆ ನಂಬರ್ ಒನ್ ಜಾಗತಿಕ ತಾಪಮಾನ ಇವೆಲ್ಲ ಈ ನೈಋತ್ಯ ಮಾನ್ಸೂನ್ ಮೇಲೆ ಪರಿಣಾಮ ಬೀರ್ತವೆ ಒಂದು ಜಾಗತಿಕ ತಾಪಮಾನದಲ್ಲಿ ನೀರಾವಿ ಆಮೇಲೆ ನೈಟ್ರಸ್ ಆಕ್ಸೈಡ್ ಏನಿದೆ ನೈಟ್ರಸ್ ಆಕ್ಸೈಡ್ ಹೌದಾ ನೆಕ್ಸ್ಟು ಅಲ್ಲಿದಿಂದ CO2 ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಸ್ನೇಹಿತರೆ ಈ CO2 ಆದಮೇಲೆ CH4 ಮಿಥೇನ್ ಈ ಮಿಥೇನ್ ಆದ ನಂತರ ಸ್ನೇಹಿತರೆ SO2 ಸಲ್ಫರ್ ಡೈಆಕ್ಸೈಡ್ ಈ ಪ್ಲಾಸ್ಟಿಕ್ಗಳನ್ನು ಸುಡುವುದರಿಂದ ಟೈರ್ ಸುಡುವುದರಿಂದ ಬರುವಂಥ ಹೊಗೆ ಹೌದಾ
ನೆಕ್ಸ್ಟ್ ಸಲ್ಫರ್ ಡೈಆಕ್ಸೈಡ್ ಆದಮೇಲೆ ನಾವು ಮತ್ತೆ ಏನು ಹೇಳಬಹುದು ಅಂದ್ರೆ ಸಿಎಫ್ಸಿ ಸಿಎಫ್ಸಿ ಕ್ಲೋರೋಫ್ಲೋರೋಕಾರ್ಬನ್ ನೆಕ್ಸ್ಟ್ ಎಚ್ಎಫ್ಸಿ ಹೈಡ್ರೋಫ್ಲೋರೋಕಾರ್ಬನ್ ನೆಕ್ಸ್ಟ್ ನಮಗೆ ಕ್ಲೋರಿನ್ ಏನಿದೆ ಸ್ನೇಹಿತರೆ ಕ್ಲೋರಿನ್ ಕ್ಲೋರಿನ್ ನೆಕ್ಸ್ಟ್ ಬ್ರೋಮಿನ್ 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 ಇವು ಕ್ಲೋರಿನ್ ಮತ್ತು ಬ್ರೋಮಿನ್ ಹಿಮ ಕರಗುವುದರಿಂದ ಬರುತ್ತೆ ಹಿಮ ಕರಗಿದಾಗ ಅದರಿಂದ ಹೊಗೆ ಬರುತ್ತೆ ನೋಡಿ ಅದರಿಂದ ಬರುತ್ತೆ ಸೋ ಇಷ್ಟೆಲ್ಲ ಈ ಜಾಗತಿಕ ತಾಪಮಾನವನ್ನು ಉಂಟು ಮಾಡುವಂತ ಅಂಶಗಳು ಇದಾವೆ ಇವೆಲ್ಲ ಜಾಗತಿಕ ತಾಪಮಾನವನ್ನು ಉಂಟು ಮಾಡುವಂತದ್ದು ಈ ಜಾಗತಿಕ ತಾಪಮಾನ ಏನು ಉಂಟು ಮಾಡ್ತಾವಲ್ಲ ಸ್ನೇಹಿತರೆ ಇದಕ್ಕೆ ನಾವು ಹಸಿರು ಮನೆಯ ಅನಿಲಗಳು ಅಂತ ಕರೀತೇವೆ ನಿಮ್ಮ ಕ್ವೆಶ್ಚನ್ಸ್ ಕೇಳ್ತಾರೆ ಹಸಿರು ಮನೆಯ ಅನಿಲಗಳು ಯಾವ ಅಂತ ಕೇಳಿದಾಗ ಇವೆಲ್ಲ ಹೇಳಬೇಕು ನೀವು ಇದನ್ನು ಪಿ ಎಸ್ ಐ ಎಕ್ಸಾಮ್ದಲ್ಲಿ ಬಹಳ ಸರ್ತಿ ಕೇಳಿದ್ದಾರೆ ನೋಡಿ ಹಸಿರು ಮನೆಯ ಅನಿಲಗಳು ಯಾವತ್ತು ಸೊ ಈ ಹಸಿರು ಮನೆಯ ಅನಿಲಗಳಲ್ಲಿ ವ್ಯತ್ಯಾಸ ಆದಾಗ ಸ್ನೇಹಿತರೆ ಇವುಗಳನ್ನು ನಾವು ಹೆಚ್ಚು ಕಡಿಮೆ ಮಾಡಿದಾಗ ಈ ಮಾನ್ಸೂನ್ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಭಾರತ ದೇಶದಲ್ಲಿ ಕೆಲವೊಂದು ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಸೂನ್ ಆಗೋದಿಲ್ಲ ಸರಿಯಾಗಿ ಮಾನ್ಸೂನ್ ಆಗಲಿಕ್ಕಂದ್ರೆ ನಮ್ಮ ದೇಶದಲ್ಲಿ ಸರಿಯಾಗಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೆ ಮಾನ್ಸೂನ್ ಚೆನ್ನಾಗಿ ಇತ್ತಂದ್ರೆ ನಮ್ಮ ದೇಶದ ಅಗ್ರಿಕಲ್ಚರ್ನು ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ನಾವು ದ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಇಂಡಿಯನ್ ಅಗ್ರಿಕಲ್ಚರ್ ಅಂತ ಕರೆದೇವೆ ಸೊ ಈ ರೀತಿ ಇದ್ದಾಗ ನಾವು ಅಬ್ಸರ್ವೇಷನ್ ಮಾಡಿದ್ದೇವೆ ಸೊ ಇಷ್ಟೆಲ್ಲ ಮಾನ್ಸೂನದ ಮೇಲೆ ಯಾವ ಮಾನ್ಸೂನದ ಮೇಲೆ ಭಾರತದ ವ್ಯವಸಾಯವು ಅವಲಂಬಿತವಾಗಿದೆ ಅಂತ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಭಾರತ ದೇಶದ ವ್ಯವಸಾಯವು ಸೊ ನೈಋತ್ಯ ಮಾನ್ಸೂನದ ಮೇಲೆ ಅವಲಂಬಿತವಾಗಿದೆ 59% ಜನ ಅಗ್ರಿಕಲ್ಚರನ್ನು ಮಾಡ್ತಾರೆ ಸೊ ಈ ಅಗ್ರಿಕಲ್ಚರನ್ನು ನಾವು ಮೂರು ಹಂತದಲ್ಲಿ ಮಾಡ್ತೇವೆ ಸ್ನೇಹಿತರೆ ಎಷ್ಟು ಹಂತದಲ್ಲಿ ಮಾಡ್ತೇವೆ ಮೂರು ಹಂತದಲ್ಲಿ ಸೊ ಈ ಮೂರು ಹಂತಗಳ ಬಗ್ಗೆ ನಾವು ಒಂದ್ಸ್ವಲ್ಪ ಡಿಸ್ಕಷನ್ ಮಾಡೋಣ ಎಷ್ಟು ಹಂತದ ಬಗ್ಗೆ ಮೂರು ಹಂತದ ಬಗ್ಗೆ ಒಂದ್ಸ್ವಲ್ಪ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ನೋಡಿ ಭಾರತ ದೇಶದಲ್ಲಿ ನಾವು ಮಾಡುವಂಥ ವ್ಯವಸಾಯವನ್ನು ನಾವು ಮೂರು ಹಂತದಲ್ಲಿ ಮಾಡ್ತೇವೆ ಸ್ನೇಹಿತರೆ ವ್ಯವಸಾಯ ಎಷ್ಟು ಮೂರು ಹಂತದಲ್ಲಿ ಈಗ ಭಾರತ ದೇಶದಲ್ಲಿ ಮಾಡುವಂಥ ವ್ಯವಸಾಯ ನಮಗೆ ಮೂರು ಹಂತದಲ್ಲಿ ಇದೆ ಅಂದ್ರೆ ಯಾವ್ಯಾವ ಹಂತಗಳನ್ನು ನಾವು ಒಂದ್ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗತ್ತೆ ಇದರಿಂದ ಒಂದು ಕ್ವಶನ್ಸ್ ಬರುತ್ತೆ ನೋಡಿ ನಿಮಗೆ ಹೌದಾ ಮೂರು ಹಂತಗಳು ಮಾಡ್ತೇವೆ ಸ್ನೇಹಿತರೆ ಒಂದು ನಾವು ಇಲ್ಲಿ ಈ ಮೂರು ಹಂತಗಳು ಮಾಡುವಾಗ ನಂಬರ್ ಒನ್ ಮುಂಗಾರು ಯಾವುದು ಮುಂಗಾರು ಮುಂಗಾರು ಅಂತ ಕರಿತೇವೆ ಹೌದಾ ಸೊ ಇದು ಮುಂಗಾರು ಇನ್ನೊಂದು ನಮಗೆ ಹಿಂಗಾರು ಅಂತಿದೆ ಸ್ನೇಹಿತರೆ ಹಿಂಗಾರು ಹಿಂಗಾರು ನೀವು ರೈತರ ಮಕ್ಕಳಿದ್ರೆ ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ಅಮ್ಮ ಕೇಳ್ರಿ ಮುಂಗಾರು ಅಂದರೆ ಏನು ಹಿಂಗಾರು ಅಂದರೆ ಏನು ಅವ್ರು ಸರಿಯಾಗಿ ನಿಮಗೆ ತಿಳಿಸ್ಕೊಡ್ತಾರೆ ನಾವು ಮಾಸ್ತರ್ಗಳು ಸ್ವಲ್ಪ ಮಟ್ಟಿಗೆ ತಿಳಿಸ್ಬೋದು ಅವ್ರಿಗೆ ಎಲ್ಲ ನಾಲೆಜ್ ಇರುತ್ತೆ ಸ್ನೇಹಿತರೆ ಅಜ್ಜ ಅಜ್ಜಿಗಳು ಇರ್ತಾರೆ ನೋಡಿರಿ ಮನೆಯಾಗ ಅವ್ರಿಗೆ ಕೇಳ್ರಿ ನೀವು ಹಿಂಗಾರು ಅಂದರೆ ಏನು ಮುಂಗಾರು ಅಂದ್ರೆ ಏನು ಅವ್ರು ಕೇಳ್ಕೊಂಡು ನೀವು ತಿಳ್ಕೋರಿ ಯಾಕಂದ್ರೆ ದೇ ಆರ್ ಹ್ಯಾವಿಂಗ್ ಪ್ರಾಕ್ಟಿಕಲ್ ನಾಲೆಜ್ ವಿ ಆರ್ ಹ್ಯಾವಿಂಗ್ ಬುಕ್ಕಿಸ್ ನಾಲೆಜ್ ಹೌದಾ ನಮ್ಮ ಕಡೆಗೆ ಬುಕ್ಕಿನ ನಾಲೆಜ್ ಇತ್ತಂದ್ರೆ ಅವ್ರ ಕಡೆಗೆ ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ ಅವಾಗ ಅವಾಗ ಮಾತಾಡ್ಕೋತ ಅವ್ರ ಕಡೆದಿಂದ ಒಂದ್ಸ್ವಲ್ಪ ತಿಳ್ಕೊಬೇಕು ನಾವು ಇರ್ತೇವೆ ಇಲ್ಲಿ ತಿಳಿಸ್ಲಿಕ್ಕೆ ಅದ್ರೂ ಕೂಡ ಒಂದ್ಸ್ವಲ್ಪ ಕಮ್ಯುನಿಕೇಷನ್ ಇರಬೇಕು ಹೌದಾ ನೋಡಿ ಸ್ನೇಹಿತರೆ ಒಂದು ಮುಂಗಾರು ಇನ್ನೊಂದು ಹಿಂಗಾರು ಇನ್ನೊಂದು ಅಂದ್ರೆ ನಮಗೆ ಬೇಸಿಗೆ ಸಮಯದಲ್ಲಿ ನಾವು ಮಾಡ್ತೇವೆ ಜೇಡ್ ಯಾವುದು ಜೇಡ್ ಜೇಡ್ ಅಂತ ಕರಿತೇವೆ ಝಡ್ ಎ ಐ ಡಿ ಜೇಡ್ ಈಗ ಈ ಹಿಂಗಾರು ಈ ಕಡೆಗೆ ಮುಂಗಾರು ಇವುಗಳನ್ನು ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಒಂದ್ಸ್ವಲ್ಪ ನೀವು ಅಬ್ಸರ್ವೇಷನ್ ಮಾಡಿದಾಗ ಈ ಮುಂಗಾರಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಸೊ ಮುಂಗಾರು ಇದಕ್ಕೆ ನಾವು ಏನಂತ ಕರಿಬಹುದು ಸೊ ಸ್ವಲ್ಪ ಸ್ವೆಟಿಂಗ್ ಆಗ್ತಾ ಇದೆ ಸ್ನೇಹಿತರೆ ಸೊ ನೆಕ್ಸ್ಟು ನಾವು ಇಲ್ಲಿ ಈ ಮುಂಗಾರು ಇದಕ್ಕೆ ನಾವು ಯಾವ ಬೆಳೆ ಅಂತ ಕರಿತೇವೆ ಅಂದ್ರೆ ಸ್ನೇಹಿತರೆ ಇಂಗ್ಲಿಷ್ ಒಳಗೆ ಇದಕ್ಕೆ ನಾವು ಖಾರೀಫ್ ಅಂತ ಕರಿತೇವೆ ಏನಂತ ಕರಿತೇವೆ ಖಾರೀಫ್ ಇದನ್ನ ನೆನ್ಪಿಟ್ಟುಕೊಳ್ಳಿ ಇದನ್ನು ನಾವು ಖಾರೀಫ್ ಹೌದಾ ಇದಕ್ಕೆ ನಾವು ಖಾರೀಫ್ ಅಂತ ಕರಿತೇವೆ ಖಾರೀಫ್ ಕ್ರಾಫ್ ಖಾರೀಫ್ ಬೆಳೆ ಅಂತ ಕರಿತೇವೆ ನಿಮ್ಮ ಕ್ವಶನ್ಸ್ ಖಾರೀಫ್ ಅಂದ್ರೆ ಕನ್ನಡ ಒಳಗೆ ಮುಂಗಾರು ಹಿಂಗಾರು ಅಂದ್ರೆ ಸ್ನೇಹಿತರೆ ಇದಕ್ಕೆ ನಾವು ರಾಬಿ ಅಂತ ಕರಿತೇವೆ ಏನಂತ ಕರಿತೇವೆ ರಾಬಿ ಕ್ರಾಫ್ ರಾಬಿ ಕ್ರಾಫ್ ಅಂತ ಕರಿತೇವೆ ರಾಬಿ ಕ್ರಾಫ್ ಜೇಡ್ ಅಂದ್ರೆ ಜೇಡೇ ಇದು ಬೇಸಿಗೆ ಸಮಯದಲ್ಲಿ ಮಾಡುವಂಥದ್ದು ಇದು ಜೇಡ್ ಅಂದ್ರೆ ಏನು ಬೇಸಿಗೆ ಸಮಯದಲ್ಲಿ ಇದು ಯಾವ ಸಮಯದಲ್ಲಿ ಇದು ಸ್ನೇಹಿತರೆ
ಬೇಸಿಗೆ ಸಮಯದಲ್ಲಿ ಮಾಡುವಂತ ಒಂದು ವ್ಯವಸಾಯ ಆಗಿರುತ್ತೆ. ಈಗ ಇವುಗಳನ್ನು ನಾವು ಯಾವ ಯಾವ ಹಂತದಲ್ಲಿ ಮಾಡ್ತೇವೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಯಾವ ಯಾವ ಸಮಯದಲ್ಲಿ ನಾವು ಮಾಡ್ತೇವೆ. ಈಗ ಮುಂಗಾರು ಇದು ಯಾವಾಗ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಜೂನ್ ದಿಂದ. ಈ ಮುಂಗಾರು ನಮಗೆ ಜೂನ್ ಇಂದ ಈ ಸೆಪ್ಟೆಂಬರ್ ಅವಧಿಯೊಳಗೆ ಆಗಿರುತ್ತೆ. ಹಾಗಾದ್ರೆ ಜೂನ್ ಇಂದ ಸೆಪ್ಟೆಂಬರ್ ಅವಧಿಯೊಳಗೆ ಇದು ಆಗಿರುವುದರಿಂದ ಇದಕ್ಕೆ ನಾವು ಈ ಜೂನ್ ಇಂದ ಸೆಪ್ಟೆಂಬರ್ ಅವಧಿ ಏನಿದೆ ಅಲ್ಲ ಸ್ನೇಹಿತರೆ, ಅವಾಗ ನಮಗೆ ಏನಿರುತ್ತೆ, ಯಾವ ಮಳೆ ಬರುತ್ತೆ, ನೈಋತ್ಯ ಮಾನ್ಸೂನ್ ಮಾರುತ ಇರುತ್ತೆ. ಯಾವ ಮಾರುತ ಇರುತ್ತೆ ನಮಗೆ ಈ ಸಮಯದಲ್ಲಿ, ನೈಋತ್ಯ ಮಾನ್ಸೂನ್ ಮಾರುತ ಇರುತ್ತೆ. ಯಾವ ಮಾರುತ ಇರುತ್ತೆ ಅಂತ ಹೇಳ್ತೇವೆ ನಾವು, ನೈಋತ್ಯ ಮಾನ್ಸೂನ್ ಮಾರುತ ಇರುತ್ತೆ ಹೇಳ್ತೇವೆ. ಹಾಗಾದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಈ ಮುಂಗಾರು ಸಮಯದಲ್ಲಿ ಜಾಸ್ತಿ ಏನಾಗತ್ತೆ ಅಂದ್ರೆ ಮಳೆ ಆಗತ್ತೆ. ಏನಾಗತ್ತೆ, ಜಾಸ್ತಿ ಮಳೆ ಆಗತ್ತೆ. ಈಗ ನೋಡಿ ಮುಂಗಾರು, ಈಗ ಈ ಮುಂಗಾರು ಸಮಯದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಅಂದ್ರೆ ಖಾರೀಫ್ ಕ್ರಾಪ್ ಅಂತ ಕರೆದೇವೆ, ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಇರುತ್ತೆ. ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಇರುತ್ತೆ ಈ ಅವಧಿ. ಇವಾಗ ನಮಗೆ ನೈಋತ್ಯ ಯಾವುದು, ಈ ಸಮಯದಲ್ಲಿ ನಾವು ನೋಡಿದಾಗ ನಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಇರುತ್ತೆ. ಯಾವುದು, ನೈಋತ್ಯ. ಹೌದಾ, ನೈಋತ್ಯ ಮಾನ್ಸೂನ್. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಇರುವುದರಿಂದ ಸ್ನೇಹಿತರೆ, ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೇವೆ. ಈ ಸಮಯದಲ್ಲಿ ನಾವು ಯಾವ ಬೆಳೆಗಳು ಬೆಳಿತೇವೆ ನೋಡಿ, ಈ ಬೆಳೆಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಯಾವ ಬೆಳೆಗಳು ಬೆಳಿತೀರಿ, ಏನೇನು ಬೆಳಿತೀರಿ ನಿಮ್ಮ ಹೊಲದಾಗ ಹೇಳ್ರಿ ನೋಡೋಣ, ಏನು ಬೆಳಿಬಹುದು ನೀವು ಈ ಸಮಯದಲ್ಲಿ. ಈ ಸಮಯದಲ್ಲಿ ಸೊ ಜೂನ್ ಇಂದ ಸೆಪ್ಟೆಂಬರ್ ಸಮಯದಲ್ಲಿ ನಿಮ್ಮ ಹೊಲದಲ್ಲಿ ಏನೇನು ನೀವು ಬೆಳಿಬಹುದು. ಸೊ ಇದನ್ನು ನಾವು ನೋಡಿದಾಗ ಈ ಸಮಯದಲ್ಲಿ ನಾವು ಯಾವ ಬೆಳೆಗಳನ್ನು ಬೆಳಿತೇವೆ ಅಂದ್ರೆ ಸ್ನೇಹಿತರೆ, ಸೊ ಇಲ್ಲಿ ನಾವು ಹತ್ತಿ ಬೆಳಿಬಹುದು, ಕಾಟನ್, ಹತ್ತಿ ಬೆಳಿತಿರ್ತಾರೆ. ಹೌದಾ, ಸೊ ಹತ್ತಿ ಬಿಟ್ಟರೆ ಬೇರೆ ಏನು ಬೆಳಿಬಹುದು, ಗೋಧಿ. ಈಗ ನೋಡ್ರಿ ಗೋಧಿ ಅಂತ ಈ ಸಮಯದಲ್ಲಿ ನಾವು ಬೆಳೆಯುವುದಿಲ್ಲ, ಏನು ಬೆಳಿತೇವೆ, ಸೊ ಭತ್ತ ಬೆಳಿತೇವೆ. ಹೌದಾ, ಭತ್ತ ಆಯ್ತಂದ್ರೆ ರಾಗಿ ಬೆಳಿತೇವೆ. ರಾಗಿ ನಂತರ ಸ್ವಲ್ಪ ನವಣೆಯನ್ನು ಕೂಡ ಬೆಳೀತಾರೆ, ನವಣೆ ಆಗಿರ್ಬೋದು. ಹೌದಾ, ನೆಕ್ಸ್ಟು ಮೆಕ್ಕೆಜೋಳ ಅಂದ್ರೆ ಗೋವಿನ ಜೋಳ ಅಂತ ಕರಿತೇವೆ, ಮೆಕ್ಕೆಜೋಳ. ಹತ್ತಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ನವಣೆ, ಮೆಕ್ಕೆಜೋಳ. ನೆಕ್ಸ್ಟ್ ನಾವು ಇಲ್ಲಿದಿಂದ ದ್ವಿದಳ ಧಾನ್ಯಗಳು ಇವುಗಳನ್ನು ನಾವು ಬೆಳಿತೇವೆ ಸ್ನೇಹಿತರೆ, ದ್ವಿದಳ ಧಾನ್ಯಗಳು. ಸೊ ಇಷ್ಟು ಅಂಶಗಳನ್ನು ನೀವು ನೆನಪಿಟ್ಕೊಳ್ಳಿ ಇಲ್ಲಿ. ಹತ್ತಿ ಆಗಿರ್ಬೋದು, ಭತ್ತ, ರಾಗಿ, ನವಣೆ, ಮೆಕ್ಕೆಜೋಳ ಮತ್ತು ದ್ವಿದಳ ಧಾನ್ಯಗಳನ್ನು ಈ ಸಮಯದಲ್ಲಿ ನಾವು ಬೆಳಿತೇವೆ. ಹೌದಾ, ಇದು ಆದ ನಂತರ ನಮಗೆ ನೆಕ್ಸ್ಟು ಇಲ್ಲಿ ನಾವು ಏನು ಬೆಳಿತೇವೆ ನೋಡಿ ಈ ಭಾಗದಲ್ಲಿ. ಸೊ ನೆಕ್ಸ್ಟ್ ಕ್ರಾಪ್ ಬರುತ್ತೆ ನಮಗೆ, ಅದನ್ನು ನಾವು ನೋಡಿದಾಗ ಇಲ್ಲಿ ಹಿಂಗಾರು ಸಮಯದಲ್ಲಿ, ಯಾವ ಸಮಯದಲ್ಲಿ ಹಿಂಗಾರು. ಇದು ಹಿಂಗಾರು ಅಂದ್ರೆ ಸ್ನೇಹಿತರೆ ನಮಗೆ ಇದು ಈ ಹಿಂಗಾರು ಏನಿದೆಯಲ್ಲ ಇದು ನಮಗೆ ಭಾರತ ದೇಶದಲ್ಲಿ ನಾವು ಇದು ಚಳಿಗಾಲದ ಸಮಯದಲ್ಲಿ ನಾವು ನೋಡ್ತೇವೆ. ಇದನ್ನು ಚಳಿಗಾಲದ ಸಮಯದಲ್ಲಿ ನಾವು ನೋಡುವಾಗ ಯಾವ ಸಮಯದಲ್ಲಿ, ಚಳಿಗಾಲ. ಈಗ ಇದನ್ನು ಚಳಿಗಾಲ ಅಂದ್ರೆ ನಮಗೆ ಅವಾಗ ಏನಾಗಿರುತ್ತೆ ನೋಡ್ರಿ, ಚಳಿಗಾಲದ ಸಮಯದಲ್ಲಿ ಇಲ್ಲಿ ನಾವು ಚಳಿಗಾಲದ ಸಮಯದಲ್ಲಿ ಈ ಬೆಳೆಯನ್ನು ನಾವು ನೋಡ್ತೇವೆ ಅಂದ್ರೆ ಚಳಿಗಾಲದ ಸಮಯದಲ್ಲಿ ನಮಗೆ ಯಾವ ಮಾನ್ಸೂನ್ ಮಾರುತಗಳು ಇರ್ತಾವೆ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತ ಇರ್ತವೆ. ಯಾವುದು, ಈಶಾನ್ಯ ಮಾನ್ಸೂನ್ ಮಾರುತ ಇರ್ತವೆ. ಆ ಚಳಿಗಾಲದ ಸಮಯದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಏನಿರ್ತಾವಲ್ಲ ಆವಾಗ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು ನಮಗೆ ಯಾವಾಗಿರ್ತವೆ ಅಂದ್ರೆ ನಾವು ಈ ನವಂಬರ್ದಿಂದ ಸ್ಟಾರ್ಟ್ ಆಗತ್ತೆ. ಬಟ್ ಇವು ಪಿಕ್ ಯಾವಾಗ ಆಗಿರುತ್ತೆ ಅಂದ್ರೆ ಸ್ನೇಹಿತರೆ, ಸೊ ಡಿಸೆಂಬರ್ದಿಂದ ಜನವರಿ ಮತ್ತು ಫೆಬ್ರವರಿ. ಹೌದಾ, ಫೆಬ್ರವರಿ. ಬಟ್ ನೀವು ಅಕ್ಟೋಬರ್ದಿಂದ ಹಾಕ್ಕೊಳ್ಳಿ, ಎಲ್ಲಿದಿಂದ, ಅಕ್ಟೋಬರ್ ಡಿಸೆಂಬರ್ ಅಕ್ಟೋಬರ್ದಿಂದ ನಾವು ಇದನ್ನು ಕೆಲವೊಂದು ಸರ್ತಿ ನಾವು ಎಲ್ಲಿದಿಂದ ಕನ್ಸಿಡರ್ ಮಾಡ್ಕೊಂಡು ಬಿಡ್ತೇವೆ ಅಂದ್ರೆ ಈ ಚಳಿಗಾಲವನ್ನು ನಾವು ಇಲ್ಲಿ ನೋಡಿ, ಚಳಿಗಾಲವನ್ನು ನೀವು ಎಲ್ಲಿದಿಂದ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಈ ಭಾಗದಲ್ಲಿ ನಾವು ನೋಡಿದಾಗ
ಈ ಅಕ್ಟೋಬರ್ದಿಂದ ನೀವು ಫೆಬ್ರವರಿ ಒಳಗೆ ಇದು ಇರುತ್ತೆ ಬಟ್ ಪಿಕ್ ಯಾವಾಗಿರುತ್ತೆ ಅಂದ್ರೆ ಸ್ನೇಹಿತರೆ ಇದು ಸ್ಟಾರ್ಟ್ ಆಗೋದು ನಮಗೆ ಚಳಿ ಜಾಸ್ತಿ ಯಾವಾಗಿರುತ್ತೆ ಅಂದ್ರೆ ನಮಗೆ ಡಿಸೆಂಬರ್ ಹೌದಾ ಜನವರಿ ಮತ್ತು ಫೆಬ್ರವರಿ ಈ ಸಮಯದಲ್ಲಿ ನಮಗೆ ಜಾಸ್ತಿ ಚಳಿ ಇರುತ್ತೆ ಹಾಗಾದ್ರೆ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು ಸ್ಟಾರ್ಟ್ ಆಗೋದು ನಮಗೆ ಅಕ್ಟೋಬರ್ ದಿಂದ ಫೆಬ್ರವರಿ ವರೆಗೆ ಇವು ನಮಗೆ ಸ್ಟಾರ್ಟ್ ಆಗಿರ್ತವೆ ಸೋ ಇಂತ ಸಮಯದಲ್ಲಿ ನಾವು ನೋಡಿದಾಗ ಇಂತ ಸಮಯದಲ್ಲಿ ನಾವು ಇವುಗಳನ್ನು ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ನಾವು ಒಂದ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ಯಾವ ಬೆಳೆಗಳು ಬೆಳಿತೇವೆ ಅಂದ್ರೆ ಬೆಳೆಗಳು ಸೋ ಇಲ್ಲಿ ಬೆಳೆಯುವಂತ ಬೆಳೆಗಳು ನಮಗೆ ಈ ಗೋಧಿ ಗೋಧಿ ಬೆಳಿತೇವೆ ಸ್ನೇಹಿತರೆ ಅದು ಆದಮೇಲೆ ನೆಕ್ಸ್ಟ್ ನಾವು ಏನು ಬೆಳಿತೇವೆ ಅಂದ್ರೆ ಈ ಜೋಳ ಸೋ ಬಿಳಿ ಜೋಳ ಬೆಳಿತಿರಲ್ಲ ಅದು ಆಮೇಲೆ ಜೋಳ ಆದಮೇಲೆ ನಮಗೆ ಕಡಲೆ ಹೌದಾ ಕಡಲೆಕಾಯಿ ಅಂದ್ರಂದ್ರ ಇದು ಗ್ರೌಂಡ್ ನಟ್ ಅಲ್ಲ ಕಡಲೆ ಗ್ರಾಂ ಹೌದಾ ಅದನ್ನ ಬೆಳಿತೇವೆ ಗೋಧಿ ಆಗಿರಬಹುದು ಜೋಳ ಆಗಿರಬಹುದು ಕಡಲೆ ಆಗಿರಬಹುದು ಇವುಗಳನ್ನು ನಾವು ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಗೋಧಿ ಜೋಳ ಕಡಲೆ ಇದನ್ನ ಬೆಳಿತೇವೆ ಸ್ವಲ್ಪ ಪ್ರಮಾಣದಲ್ಲಿ ಸಿಂಗಾನು ಕೂಡ ಬೆಳಿತೇವೆ ಇಲ್ಲಿ ಮತ್ತೆ ನಾವು ಏನು ಬೆಳಿತೇವೆ ಅಂದ್ರೆ ಸ್ನೇಹಿತರೆ ಬಾರ್ಲಿ ಬಾರ್ಲಿ ಬಾರ್ಲಿನು ಕೂಡ ಬೆಳಿತೇವೆ ಹಾಗಾಗಿ ಗೋಧಿ ಜೋಳ ಬಾರ್ಲಿ ಕಡಲೆ ಸಿಂಗಾ ಇವುಗಳನ್ನು ಕೂಡ ನಾವು ಇಲ್ಲಿ ಬೆಳಿತೇವೆ ಇವುಗಳನ್ನು ನೀವು ನೆನಪಿಟ್ಕೊಳ್ಳಿ ಇವು ಚಳಿಗಾಲದ ಸಮಯದಲ್ಲಿ ನಾವು ಬೆಳೆಯುವಂತದ್ದು ಸೋ ಅದು ಅದು ಆದ ನಂತರ ನಾವು ಮುಂದೆ ನೋಡಿದಾಗ ಸ್ನೇಹಿತರೆ ಇಲ್ಲಿ ಜೇಡ್ ಕ್ರಾಪಿಗೆ ಹೋಗಬೇಕಾಗುತ್ತೆ ಎಲ್ಲಿ ಹೋಗಬೇಕಾಗುತ್ತೆ ಜೇಡ್ ಸೋ ಈಗ ಜೇಡ್ ಬಂದಾಗ ನಮಗೆ ಈ ಭಾಗದಲ್ಲಿ ನಾವು ಈ ಜೇಡ್ ಏನಿದೆಲ್ಲ ಇದರ ಬಗ್ಗೆ ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಇದು ಜೇಡ್ ಕ್ರಾಪ್ ಅನ್ನು ನಾವು ಸಂಪೂರ್ಣವಾಗಿ ಬೇಸಿಗೆ ಸಮಯದಲ್ಲಿ ನೋಡ್ತೇವೆ ಯಾವ ಸಮಯದಲ್ಲಿ ನೋಡ್ತೇವೆ ನಾವು ಬೇಸಿಗೆ ಹೌದಾ ಇದು ನಮಗೆ ಸಂಪೂರ್ಣವಾಗಿ ಬೇಸಿಗೆ ಸಮಯದಲ್ಲಿ ಇದೆ ಈಗ ಸಂಪೂರ್ಣವಾಗಿ ಇದು ಬೇಸಿಗೆ ಸಮಯದಲ್ಲಿ ಇದೆ ಅಂದ್ರೆ ಇದು ಮಾರ್ಚ್ ಹೌದಾ ಮಾರ್ಚ್ ಆಗಿರಬಹುದು ಮಾರ್ಚ್ ದಿಂದ ನಮಗೆ ಮಾರ್ಚ್ ಏಪ್ರಿಲ್ ಮೇ ಹೌದಾ ಮೂರು ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಮಾರ್ಚ್ ದಿಂದ ಮೇ ವರೆಗೆ ಇರುತ್ತೆ ಮಾರ್ಚ್ ದಿಂದ ಮೇ ವರೆಗೆ ಇದ್ದಾಗ ಇಲ್ಲಿ ನಾವು ಅಬ್ಸರ್ವೇಷನ್ ನೋಡಿ ಮಾರ್ಚ್ ದಿಂದ ಮೇ ವರೆಗೆ ಇದು ಇರುವಾಗ ಇದನ್ನ ನೀವು ಏನಂದ್ರಂದ್ರೆ ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಜೇಡ್ ಬೇಸಿಗೆ ಸಮಯದಲ್ಲಿ ಇರುವಂತದ್ದು ಮಾರ್ಚ್ ದಿಂದ ಮೇ ಈಗ ಈ ಸಮಯದಲ್ಲಿ ನಾವು ಜಾಸ್ತಿ ತರಕಾರಿಯನ್ನು ಬೆಳಿತೇವೆ ಹಾಗಾದ್ರೆ ಈ ಸಮಯದಲ್ಲಿ ನಾವು ಬೆಳೆಯುವಂಥದ್ದು ಏನಾಗಿದೆ ಅಂದ್ರೆ ಸ್ನೇಹಿತರೆ ಸೌತೆಕಾಯಿ ಈಗ ಸೌತೆಕಾಯಿ ತಿಂತಿರಲಿಲ್ಲ ಬೇಸಿಗೆ ಸಮಯದಲ್ಲಿ ಮಾರ್ಕೆಟ್ನಾಗ ಹೋಗ್ರಿ ಸೌತೆಕಾಯಿಗಳು ಇರ್ತವೆ ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದರು ಎಲ್ಲರೂ ನಮ್ಮ ಸ್ನೇಹಿತರು ನಾನು ಪಾಠ ಮಾಡುವಾಗ ಸರ್ ಸೌತೆಕಾಯಿ ಅಂತ ಯಾಕಂದರೆ ಆಬ್ವಿಯಸ್ಲಿ ಕ್ಲಾಸ್ನಾಗ ನಗ್ತಾರಲ್ಲ ಹುಡುಗರು ಸೌತೆಕಾಯಿ ಅಂದ್ರೆ ಮುಳಂಗಿ ಅಂದ್ರೆ ಗಜ್ರಿ ಅಂದ್ರೆ ನಗವ್ರಿ ಅವರು ಯಾಕಂದ್ರೆ ಅಂದರೆ ಸೊ ಇಲ್ಲಿ ಈ ಸೌತೆಕಾಯಿನೂ ಕೂಡ ಲಾಸ್ಟ್ ಟೈಮ್ ಎಕ್ಸಾಮ್ದಲ್ಲಿ ಕೇಳಿದರು ಯಾವ ಸಮಯದಲ್ಲಿ ಬೆಳೆಯುವಂಥ ಬೆಳೆಯಾಗಿದೆ ಇದು ಅಂತ ಯಾವುದು ಸೌತೆಕಾಯಿ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಸೌತೆಕಾಯಿ ಆದ ನಂತರ ಕಲ್ಲಂಗಡಿ ಹೌದಾ ಈ ಕಲ್ಲಂಗಡಿಯನ್ನು ಇದನ್ನು ಕೂಡ ನಾವು ಬೆಳಿತೇವೆ ಸ್ನೇಹಿತರೆ ಈ ಕಲ್ಲಂಗಡಿ ಅತ್ತಿಗೆ ಚಿಕ್ಕರಿತೇವೆ ನಾವು ಕಲ್ಲಂಗಡಿ ಇದನ್ನು ಕೂಡ ಬೆಳೀತಾರೆ ಕಲ್ಲಂಗಡಿನೂ ಕೂಡ ವಾಟರ್ ಹೌದಾ ಈ ವಾಟರ್ ಲೆಮನ್ ಈಗ ನೋಡ್ರಿ ಈ ಕಲ್ಲಂಗಡಿ ಇದನ್ನು ಕೂಡ ನಾವು ಬೇಸಿಗೆ ಸಮಯದಲ್ಲಿ ಬೆಳೆಯುವಂಥದ್ದು ಇದನ್ನು ಕೆ ಎಸ್ ಪ್ರೀಲಿಮ್ಸ್ 2020 ಒಳಗೆ ಕೇಳಿದ್ರು ನೋಡ್ರಿ ಕಲ್ಲಂಗಡಿಯನ್ನು ಯಾವ ಸಮಯದಲ್ಲಿ ಬೆಳೆಯುತ್ತಾರೆ ಯಾವುದು ಕಲ್ಲಂಗಡಿಯನ್ನು ಸೊ ಅದಕ್ಕೆ ಕಲ್ಲಂಗಡಿಯನ್ನು ಕೂಡ ನಾವು ಏನು ಹೇಳ್ತೇವೆ ಅಂದ್ರೆ ಇದನ್ನು ಕೂಡ ಬೇಸಿಗೆಯ ಸಮಯದಲ್ಲಿ ಬೆಳೆಯುವಂಥದ್ದು ಹಾಗಾಗಿ ಮತ್ತೆ ಇದರ ಜೊತೆಗೆ ಬದನೆಕಾಯಿ ಆಗಿರ್ಬೋದು ಹೌದಾ ಕುಂಬಳಕಾಯಿ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಸ್ನೇಹಿತರೆ ಬದನೆಕಾಯಿ ಕುಂಬಳಕಾಯಿ ಇವೆಲ್ಲನೂ ಕೂಡ ನಾವು ಇಲ್ಲಿ ಬೆಳಿತೇವೆ ಈಗ ಇಷ್ಟೆಲ್ಲ ನೀವು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಇಲ್ಲಿ ನೋಡಿ ಇವೆಲ್ಲ ಬೆಳೆಗಳನ್ನು ನಾವು ವಿಚಾರ ಮಾಡಿದ್ದೇವೆ ವ್ಯವಸಾಯದ ಬಗ್ಗೆ ನಾವು ಇಲ್ಲಿ ಮುಂಗಾರು ಹಿಂಗಾರು ಜೇಡ್ ಇವೆಲ್ಲನೂ ನಾವು ಮೂರು ಟೈಪ್ದಲ್ಲಿ ನೋಡಿದ್ದೇವೆ ಸ್ನೇಹಿತರೆ ಈ ಮೂರು ಟೈಪ್ದಲ್ಲಿ ನಾವು ನೋಡಿದಾಗ
ಮುಂಗಾರಕ್ಕೆ ನಾವು ಖಾರೀಫ್ ಅಂತ ಕರೀತೇವೆ ಖಾರೀಫ್ ಸಮಯದಲ್ಲಿ ನಾವು ಇದು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಇತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಇರ್ತವೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಸಮಯದಲ್ಲಿ ನಾವು ಸೋ ಯಾವ ಬೆಳೆಗಳನ್ನು ಬೆಳಿತೇವೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಸೋ ಹತ್ತಿ ಭತ್ತ ರಾಗಿ ನವಣೆ ಮೆಕ್ಕೆಜೋಳ ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆದೇವೆ ಈ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾರೆ ಯಾವ ಸಮಯದಲ್ಲಿ ಅಂದ್ರೆ ಖಾರೀಫ್ ಸಮಯದಲ್ಲಿ ಬೆಳೆಯುವಂತ ಬೆಳೆಗಳು ಯಾವು ನೆಕ್ಸ್ಟ್ ಈ ಖಾರೀಫ್ ಏನಿದೆ ಅಂದ್ರೆ ನಮಗೆ ಮಳೆಗಾಲದ ಸಮಯದಲ್ಲಿ ನೆಕ್ಸ್ಟ್ ಹಿಂಗಾರು ಇದೆ ಸ್ನೇಹಿತರೆ ಇಲ್ಲಿ ಯಾವುದು ಹಿಂಗಾರು ಹಿಂಗಾರು ಸಮಯದಲ್ಲಿ ನೀವು ನೆನಪಿಟ್ಕೊಳ್ಳಿ ಜೇಡ ಇದೆ ಜೇಡನ್ನು ನೆನಪಿಟ್ಕೊಳ್ಳಿ ಸೋ ಮತ್ತೆ ಇದನ್ನ ಮುಂದೆ ನಾಳೆ ನಾವು ಮುಂದುವರಿಸೋಣ ಹ್ಯಾವ್ ಎ ನೈಸ್ ಡೇ ಬೈ ಅಗೇನ್ ಟುಮಾರೋ ವಿ ವಿಲ್ ಮೀಟ್ ಯಾಕ್ರಿ ಮತ್ತೊಮ್ಮೆ ಮೊದಲೊಮ್ಮೆ ತಮ್ಮೆಲ್ಲರಿಗೆ ನಾನು ಅನೇಕ ಕೋಟಿಯ ಪ್ರಣಾಮಗಳನ್ನು ಮಾಡಲಿಕ್ಕೆ ಬಯಸ್ತೇನೆ.